ಆಮೇಲೆ ಎಲ್ಲರೂ ನಾನೊಂದು ಒಂದು ಬಹಳ ಮುಖ್ಯವಾದ ಡಿಸಿಷನ್ ತಗೋತಾ ಇದ್ದೀನಿ, ದಯವಿಟ್ಟು ಎಲ್ಲರೂ ಹೋಗಿ ಮೊಬೈಲ್ ಹೊರಗಡೆ ಇಟ್ಟು ಬನ್ನಿ ಅಂತಾರೆ. ಅಂದ್ರೆ ಈ ತರದ ಡಿಕ್ಟೇಟರ್ಶಿಪ್ ನ ನಾವು ಬೇರೆ ಕಂಟ್ರಿಗಳಲ್ಲಿ ನೋಡಿದ್ದೀವಿ. ಆ ತರದ ಡಿಕ್ಟೇಟರ್ಶಿಪ್ ಬೇಕಾಗಿಲ್ಲ. ಆಮೇಲೆ ನೀವು ಮಾಡ್ತೀರಿ, ಒಳ್ಳೆ ಕೆಲಸ ಮಾಡಿದಿರಿ, ನಾವು ಎಲ್ಲ ಹೇಳ್ತೀವಿ. ಅದ್ರ ಹಿಂದೆ ನೀವು ತಯಾರಿ ಮಾಡ್ಬೇಕಲ್ಲ. ನಾಳೆ ಬೆಳಿಗ್ಗೆ ನಮ್ದು ಮಹಾರಾಜನ ಮಗನ ಮದುವೆ ಅಂತ ಹೇಳ್ಬಿಟ್ರೆ ಅದ್ರ ಹಿಂದಕ್ಕೊಂದು ತಯಾರಿ ಮಾಡ್ಬೇಕ ಬೇಡು? ಆ ತಯಾರಿ ಆಗಿಲ್ಲ. ಇವತ್ತು ಹಾಲು ಮಾರೋರು, ಹೂ ಮಾರೋರು, ಅವನ ಯಾರೋ ಆಟೋ ರಿಕ್ಷದವನು, ಅವನಿಗೆ ಎಷ್ಟು ತೊಂದರೆ ಆಗಿದೆ ಅಂತ ಹೇಳಿದ್ರೆ ಅದಲ್ಲ, ಇವರು ಎಣ್ಣೆ ಹಾಕೊಂಡು ಸ್ನಾನ ಮಾಡ್ತಿದಾರೆ. ಅಲ್ಲಿ ಬಂದಲ್ಲಿ ಕೇಳಲ್ಲ, ಈಗ ಜನನ ಮಾತನಾಡಿದ್ರಲ್ಲ, ಸಮಸ್ಯೆ ಆಗಿದೆ, ಅದ್ರ ಪರವಾಗಿಲ್ಲ, ಇದು ಒಂದು ಒಳ್ಳೆ ತೀರ್ಮಾನ. ಪರವಾಗಿಲ್ಲ ಅಂತ ಹೇಳಿದ್ರೆ ನಾನು ಅದಕ್ಕೆ ಹೇಳಿದ್ದು, ಅದಕ್ಕೇನೆ ಇದನ್ನ ಬಂದ್ ಅಂತ ನಾವು ಕರೀತಾ ಇಲ್ಲ, ಆಕ್ರೋಶ್ ದಿವಸ ಅಂತ ಕರಿತಾ ಇದ್ವಿ. ಒಂದು ಪ್ರತಿಪಕ್ಷ ಇಲ್ಲದೆ ಹೋದ್ರೆ, ಒಂದು ನಮ್ಮ ಪ್ರೊಟೆಸ್ಟ್ ಇಲ್ಲದೆ ಹೋದ್ರೆ ಅದು ಅಲ್ಲಿಗೆ ತಲುಪೋದಿಲ್ಲ. 8ನೇ ತಾರೀಕಿನಿಂದ ಇವತ್ತು 8ನೇ ತಾರೀಕಲ್ಲಿ ಇದ್ದೀವಿ ನಾವು. 20 ದಿನ ಆಯ್ತು, 20 ದಿನ ಆಯ್ತು. ಒಂದು ವಾರ ತಡ್ಕೊರಿ ಎಲ್ಲ ಸರಿಯಾಗಿ ಬಿಡ್ತೇವೆ ಅಂದ್ರಿ ನೀವು. ಒಂದು ವಾರ ತಡ್ಕೊಂಡ ನಾವು ಅದರ ಬಗ್ಗೆ ಚರ್ಚೆ ಮುಂದುವರಿಸ. ಈಗ ಅಮರನಾರಾಯಣ ಅವರು ತಮ್ಮ ಅಭಿಪ್ರಾಯ ಏನು ಅಂದ್ರೆ, ಈ ಒಂದು ಆಕ್ರೋಶ ದಿವಸ, ಈಗ ಅಮೃತೇಶ್ವರ ಹೇಳೋ ಪ್ರಕಾರ ಇದು ಭಾರತ್ ಬಂದಲ್ಲ, ಕೇವಲ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸುವ ದಿನ ಅಂತ ಹೇಳ್ತಾರೆ. ಆದ್ರೆ ಕೆಲವೊಂದು ಕಡೆ ಇದೊಂದು ಭಾರತ್ ಬಂದಂತಾನೆ ಜನ ಭಾವಿಸಿದ್ರು ಇವತ್ತು. ಸೊ ಅದಕ್ಕೆ ಅವ್ರ ವಿರುದ್ಧ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾರೆ ಜನಸಾಮಾನ್ಯರು. ತಾವೇನ್ ಹೇಳ್ತೀರಿ ಈಗ ನೋಡಿ, ಈಗ ಆಕ್ರೋಶ ದಿವಸ ಅಂತ ಆಚರಿಸಬೇಕಾದ್ರೆ ಅದರ ಹಿನ್ನೆಲೆಯನ್ನ ನಾವು ನೋಡ್ಬೇಕಾಗ್ತದೆ. ಆಕ್ರೋಶ ಯಾಕೆ ಬರುತ್ತೆ, ಅದಕ್ಕೆ ಕಾರಣ ಇದೆ. ಈಗ ನಾವು ಕೇವಲ ನಗರವಾಸಿಗಳು ಒಂದು ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಇಟ್ಕೊಂಡು ಜೀವನ ನಡೆಸ್ಬೋದು, ನಮಗೆ ಸಾಲ ಕೊಡುವಂಥ ಜನ ಇದ್ದಾರೆ. ನಮ್ಮ ಜೀವನಕ್ಕಿಂತ ಅಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಅಸಂಘಟಿತರು, ಕೂಲಿ ಕಾರ್ಮಿಕರು, ರೈತರು, ಇವ್ರಿಗೇನು ತೊಂದರೆಗಳಾಗ್ತಾ ಇದೆ ಅನ್ನೋದನ್ನು ಯಾರೂ ಗಮನಿಸ್ತಾ ಇಲ್ಲ. ಇದು ಡಿಮಾನಿಟೈಸೇಷನ್ ಒಳ್ಳೆ ನಿರ್ಧಾರ, ಅದರ ಬಗ್ಗೆ ನಮ್ಮ ಎರಡು ಮಾತಿಲ್ಲ, ಅಥವಾ ಅದರ ಬಗ್ಗೆ ಚಕಾರ ಇಲ್ಲ. ಆದರೆ ವ್ಯವಸ್ಥೆ ಮಾಡುವಾಗ ಅಮೃತೇಶ್ವರ್ ಹೇಳಿದಾಗೆ ನಾನು ಪೂರ್ಣ ಅವರ ಮಾತುಗಳಿಗೆ ಬೆಂಬಲಿಸ್ತೇನೆ. ವ್ಯವಸ್ಥೆ, ಯಾವುದೇ ಒಂದು ವ್ಯವಸ್ಥೆ ಮಾಡುವಾಗ ನಾವು ಪರಿಪೂರ್ಣವಾಗಿ ವ್ಯವಸ್ಥೆಯನ್ನು ಮಾಡಬೇಕು. ಉದಾಹರಣೆಗೆ ನನ್ನದೇ ಆದಂತಹ ಒಂದು ಉದಾಹರಣೆ ಕೊಡಬಹುದೇ? ಕೊಡ್ತೇನೆ ನೋಡಿ. 2008ರಲ್ಲಿ ಬಿಜೆಪಿ ಸರ್ಕಾರ ಹೊಸದಾಗಿ ಕರ್ನಾಟಕದಲ್ಲಿ ಅಸ್ತಿತ್ವಕ್ಕೆ ಬಂದಾಗ ಅವರು ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ 1,000 ರೂಪಾಯಿಯನ್ನ ಕೊಡಬೇಕು ಅಂತ ತೀರ್ಮಾನ ಮಾಡ್ತಾರೆ. ಯಾವ ರೀತಿ ಕೊಡಬೇಕು ಅಂತ ಅವರು ತೀರ್ಮಾನ ಮಾಡಲ್ಲ. 1,000 ರೂಪಾಯಿ ಅವರಿಗೆ ಸಹಾಯಧನವಾಗಿ ಕೊಡಬೇಕು ಅಂತ ತೀರ್ಮಾನ, ಅಲ್ಲ, ಒನ್ ಟೈಮ್. ಅದು ಒಂದು ಸಾರಿ ಅವರಿಗೆ 1,000 ರೂಪಾಯಿನ ಒಂದು ಸಾರಿ ಒನ್ ಟೈಮ್ ಅಸಿಸ್ಟೆನ್ಸ್ ಅಂತ ಕೊಡಬೇಕು ಅಂತ ತೀರ್ಮಾನ ಮಾಡ್ತಾರೆ. ಆ ತೀರ್ಮಾನ ನಾನು ಜಿಲ್ಲಾಧಿಕಾರಿ ಆಗಿದ್ದೆ, ನಮ್ಮ ಕೈ ಸೇರ್ತದೆ. ಆ ತೀರ್ಮಾನವನ್ನು ಇಟ್ಕೊಂಡು ನಾವೇನ್ ಮಾಡಬೇಕು, ನಾನು ಹೇಳಿದೆ 1,000 ರೂಪಾಯಿಯಂತೆ ನಾನು ಕೊಡಬೇಕಾದ್ರೆ ನಮ್ಮಲ್ಲಿ 12 ಲಕ್ಷ ರೈತರಿದ್ರು, 1,20,000 ರೈತಿದ್ರು, ನಮಗೆ 1,20,000,000 ಹಣ, 12 ಕೋಟಿ ಹಣ ಬಂದಿತ್ತು. ಇದನ್ನು ಹೇಗೆ ವಿತರಣೆ ಮಾಡಬೇಕು ಅಂತ ಕೇಳಿದಾಗ ಸರ್ಕಾರದಿಂದ ನೇರ ಉತ್ತರ ಬರಲಿಲ್ಲ. ಆದರೆ ನಾನು, ನಮ್ಮ ಕೃಷಿ ಅಧಿಕಾರಿಗಳು ಮತ್ತು ರೈತರ ಸಂಘಟನೆಯ ಎಲ್ಲ ಪದಾಧಿಕಾರಿಗಳನ್ನು ಸೇರಿಸ್ಕೊಂಡು ಕೇಳ್ತೇನೆ. ಒಬ್ಬರು ಸಲಹೆ ಕೊಡ್ತಾರೆ, ನೀವು 1,20,000 ಚೆಕ್ ಬರೀಬೇಕು ಅಂತ. ನಾನು ಅಂದ್ಕೊಳ್ತೇನೆ 1,20,000 ಚೆಕ್ ಬರೆಯೋದು ತೀರಾ ಅದು ಸರಿಯಾದ ನಿರ್ಧಾರ ಅಲ್ಲ. ನೀವೆಲ್ಲರೂ ಬ್ಯಾಂಕ್ ಖಾತೆಗಳನ್ನು ತೆರೆಸಿ 15 ದಿವಸದಲ್ಲಿ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ನಾವು ಹಣ ಜಮಾ ಮಾಡ್ತೇವೆ ಅಂತ ನಾನು ಒಂದು ತೀರ್ಮಾನವನ್ನು ಕೊಡ್ತೇನೆ. ಅದನ್ನು ರೈತ ಮುಖಂಡರು ಸ್ವಾಗತಿಸ್ತಾರೆ ಮತ್ತು ಎಲ್ಲರೂ ಸ್ವಾಗತಿಸ್ತಾರೆ, ಇಡೀ ಕರ್ನಾಟಕ ಅದನ್ನು ಅನುಸರಿಸ್ತಾರೆ. ಯಾಕೆ ಹೇಳ್ತಾ ಇದ್ದಾರೆ, ಇದು ಸಿದ್ಧತೆ. ನಮ್ಮ ಕೈಲಿ ಹಣ ಕೊಟ್ಟ ತಕ್ಷಣವೇ ನಾನು ಬೇಕಾದ್ರೆ 1,20,000 ಚೆಕ್ಗಳನ್ನು ಬರೆದು ಕೊಡಬೋದಾಗಿತ್ತು. ತಲುಪಿಸುವಾಗ ಆಗ್ತಕ್ಕಂಥ ಶೋಷಣೆ ಮತ್ತು ಅದನ್ನು ತಲುಪುತ್ತೋ ಇಲ್ವೋ ಅನ್ನೋದನ್ನು ನಾವು ನಿರೀಕ್ಷೆ ಮಾಡುವುದು, ಇವೆಲ್ಲವೂ ಕಷ್ಟಕರವಾದ ಕೆಲಸ ಅಂತ ತಿಳ್ಕೊಂಡು ನಾನು ಒಂದು ಸ್ಕೀಮನ್ನೇ ಬ್ಯಾಂಕ್ನವರ ಜೊತೆ ವ್ಯವಹಾರ ಮಾಡಿ ಎಲ್ಲ ಸಣ್ಣ ಅತಿ ಸಣ್ಣ ರೈತರಿಗೆ ಖಾತೆ ತೆರೆಯೋದಕ್ಕೆ ಕಡ್ಡಾಯ ಮಾಡ್ತೇನೆ. ನೀವು ಖಾತೆ ತೆರೆದವರೆ ನಿಮಗೆ ಹಣ ಜಮಾ ಆಗಲ್ಲ ಅಂತ 15 ದಿವಸ ಸಮಯ ಕೊಡ್ತೇನೆ. ನಮ್ಮ ಎಲ್ಲ ಅಧಿಕಾರಿಗಳನ್ನು ನಿಯೋಜಿಸಿ ಆ ಖಾತೆಗಳನ್ನು ತೆರೆಸುವ ಕೆಲಸವನ್ನು ಮಾಡ್ತೇನೆ. ಇದು ಮಾಡಿದ್ರಿಂದ ಒಂದು ನಯಾ ಪೈಸೆ ಲೋಪವಾಗದೆ ಪೂರ್ವ ಸಿದ್ಧತೆಗಳಿರಲಿಲ್ಲ. ಸಿದ್ಧತೆ ನಾನು ಯಾಕೆ ಉದಾಹರಣೆ ಹೇಳಿದೆ ಅಂದ್ರೆ, ಇವತ್ತು ನೋಡಿ, ನಮ್ಮ ಹತ್ರ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಎಲ್ಲ ಇದೆ, 2,000 ರೂಪಾಯಿ ಮೇಲೆ ತಗೊಳಕಾಗಲ್ಲ. ನಮ್ಮ ಮನೆ ನನ್ನ ಏನು ತುರ್ತಿದೆ, ಅದಕ್ಕೆ ನನ್ಗೆ ಹಣ ಬೇಕು, ಹೇಗ್ ಮಾಡುದು? ಆಯ್ತು, ಕೋಆಪರೇಟಿವ್ ಸೊಸೈಟಿಗಳ ಮೂಲಕ, ಕೋಆಪರೇಟಿವ್ ಸೊಸೈಟಿಗಳಿಗೆ ಈಗ 21,000 ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿದ್ದೀವಿ. ಹಣ ಬಿಡುಗಡೆ ಭಾಗಕ್ಕೆ ಅದು ನೀವು ಹಣ ಬಿಡುಗಡೆ ಮಾಡಿದ್ದೀರಿ ನಿಜ, ಆದ್ರೆ ಅಂಚೆ ಕಚೇರಿಗಳು 1.5 ಲಕ್ಷ ಅಂಚೆ ಕಚೇರಿಗಳ ಮೂಲಕ ಹಣವನ್ನು ನಾವು ಸರಬರಾಜು ಮಾಡಿದ್ವಿ. ನಿಮ್ಮ ಹತ್ರ ಎಷ್ಟು ಜನರ ಹತ್ರ ಕಾರ್ಡ್ ಇದೆ?
ನೀವೆಲ್ಲರತ್ರ ಕಾರ್ಡ್ ಇಟ್ಟಿದ್ದೀರಾ ನಾನು ಒಂದು ನಿಮಗೆ ಒಂದು ಉದಾಹರಣೆ ಕೊಟ್ಟೆ ಎಲ್ಲರ ಖಾತೆಗಳನ್ನು ತೆರೆಸಿ ಖಾತೆ ಜಮಾ ಮಾಡೋದಕ್ಕೆ ನನಗೆ ಸಾಧ್ಯವಾಯಿತು ಇವತ್ತು ಖಾತೆಗಳಿದ್ರೆ ಅಥವಾ ಕಾರ್ಡ್ ಇದೆ ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡ್ ಇದ್ರೆ ನೀವು ಹಣ ಸೆಳ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಇಲ್ಲಿ ಏನಾಯ್ತು ಸೆಳ್ಕೊಳ್ಳೋದಕ್ಕೆ ಅನುಕೂಲವಾಗ್ತಿಲ್ಲ ನಾನು ಇತ್ತೀಚೆಗೆ ಒಂದು 5-6 ಜಿಲ್ಲೆಗಳಲ್ಲಿ 8ನೇ ತಾರೀಕು ನಂತರ ನಾನು ಪ್ರವಾಸ ಮಾಡಿದ್ದೇನೆ ಅಲ್ಲಿ ನಿಜವಾಗಲೂ ಜನ ಕಣ್ಣೀರಿಡ್ತಾ ಇದ್ದಾರೆ ನಾನು ಇದು ನನ್ನ ನೈಜ ಅಭಿಪ್ರಾಯವನ್ನು ಹೇಳ್ತಾ ಇದ್ದೇನೆ ನನಗೆ ಈ ಡಿಮೋನಟೈಸೇಷನ್ ಅಥವಾ ಈ ನೋಟುಗಳನ್ನು ನಗಣ್ಯ ಮಾಡಿರೋದ್ರ ಬಗ್ಗೆ ಯಾವುದೇ ತಕರಾರಿಲ್ಲ ಪದೇ ಪದೇ ಹೇಳ್ತಾ ಇದ್ದೇನೆ ಆದರೆ ವ್ಯವಸ್ಥೆಯನ್ನು ಮಾಡುವಾಗ ಬಡವರ ಮತ್ತು ಅಸಂಘಟಿತರ ಕೂಲಿ ಕಾರ್ಮಿಕರ ರೈತರ ಹಿತವನ್ನ ನಾವು ನೋಡಬೇಕಾಗಿತ್ತು ನಗರವಾಸಿಗಳ ಬಗ್ಗೆ ಮಾತ್ರ ನಾವು ಮಾತನಾಡ್ತಾ ಇದ್ದೇವೆ ನಗರವಾಸಿಗಳು ಮಾತ್ರ ಇದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ನೀವು ತಳಮಟ್ಟದಲ್ಲಿ ಇಳಿದು ನೋಡಿದಾಗ ತುಂಬಾ ತೊಂದರೆ ಆಗಿದೆ ಆಮೇಲೆ ನಮ್ಮ ದೇಶ ಇನ್ನೂ ಆ ಒಂದು ಬ್ಯಾಂಕ್ ಪರಿಸ್ಥಿತಿಗೆ ಒಗ್ಗೊಂಡಿಲ್ಲ ನೀವು ನೋಡಿ ಎಷ್ಟು ಜನರ ಹತ್ರ ಕಾರ್ಡ್ ಇದೆ ಎಷ್ಟು ಜನ ಬ್ಯಾಂಕ್ ಖಾತೆಗಳನ್ನು ತೆರೆದಿದ್ದಾರೆ ಮತ್ತು ಇದೆಲ್ಲ ಖಾತೆಗಳಿದ್ರೆ ಖಾತೆಗಳಿಗೆ ನೀವು ಹಣ ಹಾಕುವಂತ ವ್ಯವಸ್ಥೆ ನೀವು ಮಾಡೋದಾದ್ರೆ ಮೊದಲು ಅದನ್ನು ಮಾಡಿ ನಂತರ ಇದನ್ನು ಮಾಡಬಹುದಾಯಿತು ಇನ್ನು ಎರಡನೇ ವೈಫಲ್ಯ ಏನು ಚರ್ಚೆ ಮಾಡೋಣ ಸರ್ ಈಗ ರಘುವರೆ ಅಂದ್ರೆ ಈಗೆಲ್ಲೊಂದು ಕಡೆ ಪ್ರತಿಪಕ್ಷಗಳು ಹೇಳೋದು ನಾವು ಜನರ ಅಭಿಪ್ರಾಯವನ್ನ ಬೆಂಬಲಿಸ್ತಾ ಇದೀವಿ ಜನರು ತೊಂದರೆ ಆಗ್ತಾ ಇದೆ ಹಾಗಾಗಿ ಒಂದು ಆಕ್ರೋಶ ದಿವಸ ಅಂತ ಹೇಳಿ ಅಂದ್ರೆ ನಾವು ಕೂಡ ಸಮೀಕ್ಷೆಯನ್ನು ಮಾಡಿದ್ವಿ ಕಳೆದ 4-5 ದಿನಗಳಿಂದ ಕೂಡ ಜನ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತಾರೆ ಎಲ್ಲರೂ ಕೂಡ ಹೇಳುವಂಥದ್ದು ನಿರ್ಧಾರ ಸರಿ ಇದೆ ಮೋದಿಯವರು ಅದು ಸ್ವಲ್ಪ ಮಟ್ಟಿಗೆ ನಮ್ಗೆ ತೊಂದರೆ ಆಗಿದೆ ಆದ್ರೆ ಇದು ಒಳ್ಳೆಯ ನಿರ್ಧಾರ ಕಾಳಧನಿಕರ ವಿರುದ್ಧ ಒಂದು ರೀತಿ ಸಮರವನ್ನ ಸಾರಿದ್ದಾರೆ ಮೋದಿಯವರು ಹಾಗಾಗಿ ನಾವು ಅದನ್ನು ಬೆಂಬಲಿಸ್ತೀವಿ ಈ ಒಂದು ಆಕ್ರೋಶ ದಿವಸನ ವಿರೋಧಿಸ್ತೀವಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ ಸೊ ಹಾಗಾದ್ರೆ ಪ್ರತಿಪಕ್ಷಗಳ ಜವಾಬ್ದಾರಿ ಇಷ್ಟು ಜನ ಈ ರೀತಿ ಮಾತನಾಡಿದ ನಂತರ ಎಲ್ಲಿ ಅದನ್ನ ಪ್ರತಿಪಾದಿಸಬೇಕು ಸಂಸತ್ತಲ್ಲಿ ಅದರ ಬಗ್ಗೆ ಧ್ವನಿ ಎತ್ತಬೇಕಾಗಿತ್ತು ಕಳೆದ ಒಂದು ವಾರದಿಂದ ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಪ್ರತಿಪಕ್ಷಗಳು ಸಿದ್ಧವಾಗಿಲ್ಲ ಸೊ ಹಾಗಾದ್ರೆ ಪ್ರತಿಪಕ್ಷಗಳ ನಿಲುವೇನು ಅಂತ ಇಲ್ಲಿ ಕೆಲವು ಕಡೆ ಸರಿಯಾ ಮನಮೋಹನ್ ಸಿಂಗ್ ಒಬ್ಬ ಎಕಾನಮಿಸ್ಟ್ ಆಗಿ ಪಕ್ಷ ಬಿಟ್ಟು ಹೇಳೋದಾದ್ರೆ ಸರಿಯಾಗಿ ಮಾತಾಡಿದ್ದಾರೆ ಆದ್ರೆ ಅವ್ರ ಬಗ್ಗೆ ಜೋಕ್ ಮಾಡ್ತಾರೆ ನಮಗೆ ಸೀರಿಯಸ್ ಮಾತಾಡೋರ ಬಗ್ಗೆ ಜೋಕು ಆಯ್ತಾ ಪೊಲಿಟಿಕಲ್ ಆಗಿ ಮಾತಾಡೋರ ಬಗ್ಗೆ ಚಪ್ಪಾಳೆ ಹೊಡೆಯೋದು ಈ ದೇಶದ ಮಾಧ್ಯಮಗಳನ್ನು ಸೇರಿ ಹೇಳೋದು ನಾನು ಮಾಧ್ಯಮದಲ್ಲೇ ಇದೇನೆ ಮಾಧ್ಯಮಗಳನ್ನು ಸೇರಿ ಹೇಳಬೇಕು ಅಂದ್ರೆ ಗಾಂಧೀಜಿ ಒಂದು ಮಾತು ಹೇಳಿದ್ರು ನಿಮಗೆ ಬಹಳ ಕಾಡುವ ಪ್ರಶ್ನೆ ಏನು ಈ ದೇಶದ್ದು ಅಂತ ವಿದ್ಯಾವಂತರ ಕಲ್ಲು ಹೃದಯ ಅಂತ ಹೇಳಿದ್ರು ರಾಕ್ ಹಾರ್ಟೆಡ್ನೆಸ್ ಆಫ್ ಎಜುಕೇಟೆಡ್ ಅಂತ ನಮ್ಮಲ್ಲಿ ಈ ದೇಶದಲ್ಲಿ ಇವತ್ತು ಪರ ವಿರೋಧ ಮಾತಾಡುವವರಿಗೆ ಈ ದೇಶದ ಕಳ್ಳ ದುಡ್ಡು ಈ ದೇಶದ ಒಳಗಿಲ್ಲ ಮಾರಿಷಸ್ ಮೂಲಕ ಬರುತ್ತೆ ಅಂತ ಅಡ್ರೆಸ್ ಕೇಳಲ್ಲ ಅಂತ ಎಷ್ಟು ಜನಕ್ಕೆ ಗೊತ್ತು ಹೇಳಿ ಎಷ್ಟು ಜನ ಜರ್ನಲಿಸ್ಟ್ಗಳಿಗೆ ಗೊತ್ತು ದೇಶದ ಪರವಾಗಿ ನಾನು ಅನೇಕ ಪತ್ರಿಕೆಗಳು ಒಂದಿ ಭಾಗದ ತರ ಕೆಲಸ ಬೋಟ್ಲಿಕ್ಕರ ತರ ಕೆಲಸ ಮಾಡ್ತಿದ್ದಾರೆ ನಾನು ಹೇಳ್ತೇನೆ ಎಷ್ಟು ಜನಕ್ಕೆ ಗೊತ್ತು ನಾನು ನಿನ್ನೆ ನನ್ನ ಮಿತ್ರರ ಜೊತೆ ಮಾಧ್ಯಮದ ಮಿತ್ರರ ಜೊತೆ ಅನೇಕ ಒಬ್ಬರಿಗೂ ಗೊತ್ತಿಲ್ಲ ರೀ ಕಳ್ಳ ದುಡ್ಡು ಬರ್ತಾ ಇರೋದು ಮಾರಿಷಸ್ ಸಿಂಗಪುರ್ ಇಂದ ನಮ್ಮ ಇಂಡಸ್ಟ್ರೀಸ್ ದುಡ್ಡು 50 ಬಿಲಿಯನ್ ಡಾಲರ್ 3.5 ಲಕ್ಷ ಕೋಟಿ ಕಳ್ಳ ದುಡ್ಡು ಅವ್ರ ಅಡ್ರೆಸ್ ಕೇಳಂಗಿಲ್ಲ ಒಂದು ಇನ್ನೊಂದು ಅಡ್ರೆಸ್ ಕೇಳದೇ ಇರೋ ದುಡ್ಡು ನಮ್ಮಲ್ಲಿ ಇದೆ ಯಾವುದು ರಾಜಕೀಯ ಪಕ್ಷಗಳಿಗೆ ಬರುವ ದುಡ್ಡು ಅಡ್ರೆಸ್ ಕೇಳಲ್ಲ ಬಿಜೆಪಿಗೆ ಬಂದ 2,800 ಕೋಟಿಯಲ್ಲಿ 92% ದುಡ್ಡು ಅಡ್ರೆಸ್ ಇಲ್ಲ ಯಾಕೆ ಅಡ್ರೆಸ್ ಇಲ್ಲ ಅಡ್ರೆಸ್ ಗೊತ್ತು ಕೊಟ್ಟಿರೋ ಯಾರು ಇವ್ರು ಲೆಕ್ಕ ಕೊಡಲ್ಲ ಯಾಕೆ ಲೆಕ್ಕ ಕೊಡಲ್ಲ 20,000 ಒಳಗೆ ಕೊಟ್ಟರು ಯಾರ್ಯಾರು ಕೊಟ್ಟರು ಗೊತ್ತಿಲ್ಲ ಅಂತ ಹೇಳುದು ಸುಳ್ಳು ಲೆಕ್ಕ ಅಲ್ವಾ ನಿಮ್ ಮನೇನೆ ಸರಿ ಇಲ್ಲ ಅವ್ರದೊಂದು ಲೆಕ್ಕ ಜನಸಾಮಾನ್ಯ ಲೆಕ್ಕ ಜನಸಾಮಾನ್ಯರು 2.5 ಲಕ್ಷ ಮಿತಿ ಕೊಡಬೇಕು ಕಳ್ಳ ದುಡ್ಡು ಬರುವುದು ಮಾರಿಷಸ್ ಮತ್ತು ಮೂಲಕ FII ಅಂತ ಹೇಳಿ ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ FDI ಮೂಲಕ ಅಡ್ರೆಸ್ ಕೇಳುವಂಗಿಲ್ಲ ಪಾರ್ಟಿಸಿಪೇಟರಿ ನೋಟ್ಸ್ ಅಂತ ಪಿ ನೋಟ್ಸ್ ಅಂತ ಹೇಳ್ತೀವಿ ಅದೇ ಕಳ್ಳ ದುಡ್ಡು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಬಂದು ಕೂರುತ್ತೆ ರಿಯಲ್ ಎಸ್ಟೇಟ್ ಬಂದು ಕೂರುತ್ತೆ ಅಸೆಟ್ ಅಲ್ಲಿ ಬಂದು ಕೂರುತ್ತೆ ಜನರ ಜೇಬಿ ಕೈ ಹಾಕೋದಲ್ಲ ಎರಡನೇದು ಕಳ್ಳ ದುಡ್ಡು ಇರೋದು ಮಿಸ್ ಇನ್ವಾಯ್ಸಿಂಗ್ ಅಲ್ಲಿ ಏನ್ ಮಿಸ್ ಇನ್ವಾಯ್ಸಿಂಗು ಫಾರಿನ್ ಅಲ್ಲಿ ಮಷಿನ್ ತರುವಾಗ ಡಬಲ್ ರೇಟ್ ಮಾಡಿ ಟ್ರಿಪಲ್ ರೇಟ್ ಮಾಡಿ ನಮ್ಮ ದುಡ್ಡು ಹೊರಗೆ ಹಾಕಿ ಮಾರಿಷಸ್ ಮೂಲಕ ತರೋದು ಎಷ್ಟು ಜನರಿಗೆ ಗೊತ್ತು ಈ ದೇಶದಲ್ಲಿ ಎಷ್ಟು ಪತ್ರಿಕೆಗಳಿಗೆ ಗೊತ್ತು ಎಷ್ಟು ಮಾಧ್ಯಮಗಳಿಗೆ ಗೊತ್ತು ರಾಜಕೀಯ ಪಕ್ಷಗಳು ಇದನ್ನ ಅನಲೈಸ್ ಮಾಡ್ತಾ ಇಲ್ಲ ಪಾಪ ಬಡವರಿಗೆ ಇದು ಗೊತ್ತಿಲ್ಲ ಪಿ ನೋಟ್ಸ್ ಅಂತ ನೀವು ಕೂಲಿ ಕಾರ್ಮಿಕನಿಗೆ ಹೋಗಿ ಪಾರ್ಟಿಸಿಪೇಟರಿ ನೋಟ್ಸ್ ಅಂದ್ರೆ ಏನ್ ಗೊತ್ತಾಗುತ್ತೆ ಹೇಳಿ ಕಳ್ಳ ದುಡ್ಡು ಹಿಂಗ್ ಬರುತ್ತೆ ಅಂತ ಕಳ್ಳ ದುಡ್ಡು ಬರೋದು ಹಿಂಗೆ ಆಮೇಲೆ ನೀವು ಏನ್ರಿ ನಿಮ್ಮ ಮೊಬೈಲ್ ಅಲ್ಲಿ ದುಡ್ಡಿದೆ ಇಂಟರ್ನೆಟ್ ಕನೆಕ್ಷನ್ ಇರೋದು 10% ಈ ದೇಶದಲ್ಲಿ ಯಾರಿಗೆ ಮೋಸ ಮಾಡ್ತಿದ್ದೀರಾ ನೀವು ಇಂಟರ್ನೆಟ್ ಕನೆಕ್ಷನ್ ಇರೋದು 10% ಸ್ಮಾರ್ಟ್ ಫೋನ್ ಇರೋದು ನಮ್ಮ ದೇಶದಲ್ಲಿ 20% ಮೇಲಿಲ್ಲ ಸ್ಮಾರ್ಟ್ ಫೋನ್ ಇರಬೇಕು ಇಂಟರ್ನೆಟ್ ಕನೆಕ್ಷನ್ ಇರಬೇಕು ಮೊಬೈಲ್ ಫೋನ್ ಮಾಡ್ಬೇಕಾದ್ರೆ ಯಾರಿಗೆ ಮೋಸ ಮಾಡ್ತಿದ್ದೀರಾ ನೀವು ಸುಳ್ಳು ಹೇಳ್ತಿದ್ದೀರಾ ಪ್ರತಿದಿನ ಸುಳ್ಳು ಹೇಳ್ತಿದ್ದೀರಾ ಇದನ್ನು ಸಂಭ್ರಮ ಮಾಡ್ತಿದ್ದೀರಾ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿ ಉಳ್ದಾಡಿ ಮೈಯೆಲ್ಲ ಏನ್ ಜನರ ಬಗ್ಗೆ ಏನಾದ್ರು ವಿಧಿದೆಯಾ ನಿಮಗೆ ಕಾಮನ್ ಸೆನ್ಸ್ ಇದೆಯಾ ಇದು ನಿಜವಾಗ ನನಗೆ ಆಶ್ಚರ್ಯ ನಾನು ನಿನ್ನೆ ಮೈಸೂರು ಹೋಗಿದ್ದೆ ಒಂದು ಹೋಟೆಲ್ ಊಟ ಮಾಡಿದೆ ಚೇಂಜ್ ಕೊಡಕ್ ದುಡ್ಡು ಇಲ್ಲ ಅವ್ನು ನಾನು ಆಮೇಲೆ ನನ್ ದುಡ್ಡು ಅವನತ್ರ ಕೊಟ್ಬಿಟ್ಟು ಬರ್ತೀನಪ್ಪ ಸಾಯಂಕಾಲ ಏನಾದ್ರು ವ್ಯಾಪಾರ ಆದ್ರೆ ಚೇಂಜ್ ಇಸ್ಕೊಂಡು ಹೋಗ್ತೀನಿ ಅಂದೆ ಇದು ವಾಸ್ತವ ರೀ ನೀವು ಕೂಲಿ ಕಾರ್ಮಿಕರ ಅಮೃತೇಶ್ವರ ಹೇಳಿದ ನೀವು ಎ ಪಿ ಎಂ ಸಿ ಯಾರ್ಡ್ ಹೋಗಿ
ಟಿವಿ ತಗೊಂಡು ಹೋಗಿ ಅಲ್ಲಿ ನೋಡಿ ಕೇಳಿ ಏನ್ ಪರಿಸ್ಥಿತಿ ಇದೆ ಅಂತ ಹೇಳಿ. ಆರ್ ವಿ ಲಿವಿಂಗ್ ಇನ್ ಫೂಲ್ಸ್ ಪ್ಯಾರಡೈಸ್? ನಗರ ಪಟ್ಟೆ ನೋಡಿ ನಮ್ಮ ಅದೇ ಹೇಳ್ತಾರೆ, ಕ್ಯಾಟ್ ವಾಕ್ ಆದ್ರೆ 400 ಜನ ಹೋಗ್ತೀವಿ ನಾವು. ಕ್ಯಾಟ್ ವಾಕ್ ಆದ್ರೆ ರೈತ ಸತ್ರ ಒಬ್ರು ಹೋಗಲ್ಲ. ನಮ್ಮ ದೇಶದ ಆಗದೆ ಬಿಂಬಿಸೋದು ಆಗಿದೆ. ಇನ್ಫಾರ್ಮೇಶನ್ ಇಲ್ಲ. ನಿಜವಾಗಿ ನಮಗೆ ಕಳ್ಳ ದುಡ್ಡು ಬೇಕಾ, ಹಿಡಿಬೇಕಾ? ಹಿಡೀರಿ. ಎಲ್ಲಿದೆ? ಶೆಲ್ ಕಂಪನಿಗಳಿದಾವೆ. ಒಂದೊಂದು ದೊಡ್ಡ ದೊಡ್ಡ ಕಂಪನಿ ಕೆಳಗೆ 500 ಶೆಲ್ ಕಂಪನಿಗಳಿದಾವೆ, ಹಿಡೀರಿ. ಸಿಬಿಡಿಟಿ ಅವರು, ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸ್ ಅವರು ಹೋದ ವರ್ಷ ಹೇಳಿದ್ರು 100,000 ಜನ 1 ಕೋಟಿಗೂ ಹೆಚ್ಚು ವ್ಯವಹಾರನ ಪ್ಯಾನ್ ಕಾರ್ಡ್ ಇಲ್ಲದೆ ಮಾಡಿದೀವಿ, ಮಾಹಿತಿ ಇದೆ ಅಂತ ಹಿಡೀರಿ ಅವ್ರನ್ನ. ನಮ್ಮ ದೇಶದಲ್ಲಿ 1% ಶ್ರೀಮಂತರಿಗೆ 60% ಆಸ್ತಿ ಇದೆ. ದೇಶದ ಆಸ್ತಿ ನಮ್ಮ ನಿಮ್ಮ ಹತ್ರ ಇಲ್ಲ. 1%ಗೆ 60% ಆಸ್ತಿ ಹೇಳಿದ ಅದನ್ನೇ ಅಲ್ವಾ? ನಾವು ಕಪ್ಪು ಹಣ ಹೇಳ್ತಿರೋದು. ಹಡಗನ್ನ ಹೊಡೆಯೋದನ್ನ ಬಿಟ್ಬಿಟ್ಟಿರ್ತೀರಿ. ಸಣ್ಣ ನಮ್ಮ ತೆಪ್ಪ ಮುಳುಸೋದು, ಸಣ್ಣ ದೋಣಿಗಳ ಮೇಲೆ ಕೈ ಹಾಕ್ತೀರಿ ಸರ್. ಇದ್ರ ಬಗ್ಗೆ ಚರ್ಚೆ ಮುಂದುವರಿಸೋಣ ಸರ್. ವೀಕ್ಷಕರೇ, ಈಗ ಒಂದು ಬ್ರೇಕ್ ನ ಬಳಿಕ ಈ ಚರ್ಚೆ ಮುಂದುವರಿಯುತ್ತೆ. ಒಟ್ಟಾರೆ ಮೋದಿ ಅವರು ತೆಗೆದುಕೊಂಡಿರುವಂತಹ ಒಂದು ತೀರ್ಮಾನ ಇದೆಲ್ಲ ಒಂದು ಕಡೆ ಜನಸಾಮಾನ್ಯರನ್ನ ಕತ್ತಲಿಡುವಂತ ಪ್ರಯತ್ನ ಅಂತ ಹೇಳಿ ನಮ್ಮ ಗಣ್ಯರು ಹೇಳ್ತಾ ಇದ್ದಾರೆ. ಆದ್ರೆ ಜನಸಾಮಾನ್ಯರಿಗೆ ಅನೇಕ ವಿಷಯಗಳು ಗೊತ್ತಿಲ್ಲ. ಕೇಂದ್ರ ಸರ್ಕಾರ ಸಾಕಷ್ಟು ಪೂರ್ವ ಸಿದ್ಧತೆಗಳನ್ನ ಮಾಡಿಕೊಂಡಿಲ್ಲ. ಯಾರ ಮೇಲೆ ಗದಾ ಪ್ರಹಾರವನ್ನ ಮಾಡಬೇಕಾಯಿತು ಅದನ್ನ ನೇರವಾಗಿ ಮಾಡದೆ ಇಲ್ಲೊಂದು ಕಡೆ ದಾರಿ ತಪ್ಪಿಸ್ತಾ ಇದೆ ಅನ್ನೋದನ್ನ ಈ ಚರ್ಚೆಯಲ್ಲಿ ಈಗ ಬರ್ತಾ ಇದೆ. ಇನ್ನು ಕೂಡ ಇದ್ರ ಬಗ್ಗೆ ವಿಸ್ತೃತವಾಗಿ ಚರ್ಚೆ ಮಾಡಿ ಒಂದು ಬ್ರೇಕ್. ನನ್ನ ಸುಂದರ ತ್ವಚೆಯ ರಹಸ್ಯ ನನ್ನ ಸಂತೂರ್. ಥ್ಯಾಂಕ್ ಯು ಸಂತೂರ್. ಬಟ್ ಹೌ ಡು ದೇ ಡೂ ಇಟ್? ಏನೋ ರಹಸ್ಯ ಇದೆ. ಸಂತೂರ್ ಸ್ಕಿನ್ ಕೇರ್ ಸೆಂಟರ್ ಪ್ರಸ್ತುತವಿದೆ ಹೊಸ ಸಂತೂರ್. ಇದನ್ನು ಸಂತೂರ್ ಸ್ಕಿನ್ ಕೇರ್ ಸೆಂಟರ್ ನಲ್ಲಿ ನಮ್ಮ ಎಕ್ಸ್ಪರ್ಟ್ ಗಳು ಹಳದಿ ಮತ್ತು ಚಂದನದ ಅತ್ಯುತ್ತಮ ಗುಣಗಳನ್ನು ಸೇರಿಸಿ ತಯಾರಿಸುತ್ತಾರೆ. ಆಮೇಲೆ ಕೆಲವು ಸಂತೂರ್ ಸೋಪಿನ ಬಳಕೆದಾರರು ಅದರ ಗುಣಮಟ್ಟವನ್ನು ಟೆಸ್ಟ್ ಮಾಡುತ್ತಾರೆ. ಆದ್ದರಿಂದ ನೀವು ಪಡೆಯುವಿರಿ ತಾರುಣ್ಯಪೂರ್ಣ ಹೊಳಪಿನ ತ್ವಚೆಯನ್ನು ಯಾವಾಗಲೂ. ಸಂತೂರ್ ಸ್ಕಿನ್ ಕೇರ್ ಸೆಂಟರ್ ಮೇಕ್ ಸೆನ್ಸ್ ಟೋಟಲಿ. ಅದೇ ಭರವಸೆ ಹೊಸ ಸಂತೂರ್. ಖಂಡಿತವಾಗ್ಲೂ ಬರ್ಬೇಕು. ತಿಂಡಿ ತಿಂದ್ರಿ? ಬಿಸಿಬೇಳೆ ಬಾತ್ ರೆಡಿ ಐತಿ. ಬೇಕು ತಿಂದಿ ಚಾಲಿಲ್ವಾ? ಅವಂದೇನು ತಪ್ಪಿಲ್ಲ. ನೀವು ಇಷ್ಟೊಂದು ತಿಂದಿಲ್ಲ ಅಂದ್ರೆ ನೀವೇನು ತಿಂದೇ ಇಲ್ಲ. ಈಸ್ಟರ್ನ್ ಸ್ಪೈಸಸ್ ಅಟ್ಟಿಕಾ ಗೋಲ್ಡ್ ಕಂಪನಿ, ISO ಹೊಂದಿರುವ ಕಂಪನಿ, ಭಾರತದಲ್ಲಿಯೇ ಅತಿ ದೊಡ್ಡ ಚಿನ್ನವನ್ನ ಕೊಂಡುಕೊಳ್ಳುವ No. 1 ಕಂಪನಿ. ನಿಮ್ಮ ಬಂಗಾರಕ್ಕೆ ನಿಮಿಷಾರ್ಧದಲ್ಲಿ ಹಣ ನೀಡುವ ಕಂಪನಿ ಅಟ್ಟಿಕಾ ಗೋಲ್ಡ್ ಕಂಪನಿ. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಒಂದೇ ದೂರವಾಣಿ ಸಂಖ್ಯೆ 888-300-300. I can imagine that. ಆಸರ ಒಂದು ಕಿರೀಟ ಹಾಕೊಂಡು ಗದೆ ಗಿಡೆ ಇಟ್ಕೊಂಡು ಕತ್ತಿ ಏನಂದ್ರೆ ಆ ಪಿಕ್ಚರ್ ಅಲ್ಲಿ ನನಗೆ ಫಸ್ಟ್ ಡೇ ಕಾಂಬಿನೇಷನ್ ಬಜರಂಗಿ ಚಾರ್ಜ್ ಆಗ್ತಾರೆ. ಶಂಕರ್ ಅವರು ಅಭಿಮಾನಿಗಳಿಗೆ ಬಹುಶಃ ಗೊತ್ತಿರೋದಕ್ಕಿಲ್ಲ. ಟೋಟಲ್ ಮೇಕ್ ಓವರ್. ಆವಾಗ ನಾನು ನಿಮ್ ತರ ನಿಮ್ಗಿಂತ ಜಾಸ್ತಿ ಇತ್ತು ಕೂದಲು ನನಗೆ. ಅದು ಎಲ್ಲೂ ಹೇಳಿಲ್ಲ. ಇವತ್ತು ನಿಮ್ ಚಾನೆಲ್ ಅಲ್ಲಿ ಹೇಳ್ತಾ ಇದ್ದೀನಿ ಫಸ್ಟ್ ಟೈಮ್. ವೀಕ್ಷಿಸಿ ಸಂಜೆ 6:30 ಎಷ್ಟು ಸುಂದರವಾಗಿದ್ದಾಳೆ. ಶಿ ಇಸ್ ಸೋ ಟ್ಯಾಲೆಂಟೆಡ್. ಕಾಫಿ ಕುಡಿಯೋಣವೆ, ನಾನು ಇನ್ನೊಂದಿಷ್ಟು ಪ್ರಾಕ್ಟೀಸ್ ಮಾಡಬೇಕು. ಮಮ್ಮಿ ಮಮ್ಮಿ ಪ್ರಸ್ತುತವಿದೆ ಹೊಸ ಸಂತೂರ್. ಇದನ್ನು ಸಂತೂರ್ ಸ್ಕಿನ್ ಕೇರ್ ಸೆಂಟರ್ ನಲ್ಲಿ ನಮ್ಮ ಎಕ್ಸ್ಪರ್ಟ್ ಗಳು ಹಳದಿ ಮತ್ತು ಚಂದನದ ಅತ್ಯುತ್ತಮ ಗುಣಗಳನ್ನು ಸೇರಿಸಿ ತಯಾರಿಸುತ್ತಾರೆ. ಆದ್ದರಿಂದ ನೀವು ಪಡೆಯುವಿರಿ ತಾರುಣ್ಯಪೂರ್ಣ ಹೊಳಪಿನ ತ್ವಚೆಯನ್ನು ಯಾವಾಗ್ಲೂ. ಮಮ್ಮಿನೂ ರಾಕ್ ಸ್ಟಾರು. ಅಟ್ಟಿಕಾ ಗೋಲ್ಡ್ ಕಂಪನಿ, ISO ಹೊಂದಿರುವ ಕಂಪನಿ, ದೇಶಾದ್ಯಂತ 50,000 ಹೆಚ್ಚು ಸಂತೃಪ್ತ ಗ್ರಾಹಕರು, ಬಂಗಾರದ ಪರಿಶುದ್ಧತೆಯನ್ನ ಪರೀಕ್ಷಿಸುವ ಆಧುನಿಕ ಕ್ಯಾರೆಟ್ ಮೀಟರ್ ಹೊಂದಿರುವ ಕಂಪನಿ ಅಟ್ಟಿಕಾ ಗೋಲ್ಡ್ ಕಂಪನಿ. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಒಂದೇ ದೂರವಾಣಿ ಸಂಖ್ಯೆ 888-300-300.
ಆಕ್ರೋಶ ದಿವಸ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗ ಅಮರನಾರಾಯಣ ಅವರು ಅನೇಕ ಅಂಶಗಳನ್ನ ರಘುವರ್ ಕೂಡ ಹೇಳಿದ್ರು, ನೀವು ಕೂಡ ಆಗ್ಲೇ ಹೇಳಿದ್ರು. ಅಂದ್ರೆ ಇವತ್ತು ಕಪ್ಪು ಹಣ ಯಾವ ರೀತಿ ದೇಶದಲ್ಲಿ ಬಳಕೆ ಆಗ್ತಾ ಇದೆ, ಎಲ್ಲಿಂದ ಬರ್ತಾ ಇದೆ ಅನ್ನೋ ಅಂಶಗಳು ಕೂಡ ರಘುವರ್ ಹೇಳಿದ್ರು. ಅಂದ್ರೆ ಈಗ ಜನಸಾಮಾನ್ಯರಿಗೆ ಒಂದ್ ರೀತಿ ಒಂದು ಅಭಿಪ್ರಾಯವನ್ನ ಹಬ್ಬಿಸಿದ್ದಾರೆ, ಅಂದ್ರೆ ಇದರಿಂದ ಏನೋ ಉಪಯೋಗ ಆಗುತ್ತೆ, ಈ ಕಪ್ಪು ಹಣ ಹೊರಗೆ ತರ್ತಾರೆ ಮೋದಿ ಅವರು, ಎಲ್ಲರೂ ಕೂಡ ಮೋದಿ ಅವರ ಬಗ್ಗೆ ಎಲ್ಲೋ ಒಂಥರ ಒಂದು ಹೀರೋ ತರ ನೋಡ್ತಾ ಇದ್ದಾರೆ. ಅಂದ್ರೆ ನಿಜವಾಗಲೂ ಕೂಡ ಲಾಂಗ್ ಟರ್ಮ್ ಅಲ್ಲಿ ಏನು ಉಪಯೋಗಗಳಾಗುವಂಥದ್ದು, ಇವತ್ತು ಜನಸಾಮಾನ್ಯರು ಇಷ್ಟರ ಮಟ್ಟಿಗೆ ತೊಂದರೆ ಆಗ್ತಿದ್ರು ಕೂಡ ಸಹಿಸಿಕೊಂಡಿದ್ದಾರೆ ಅಂತಂದ್ರೆ ಜನಸಾಮಾನ್ಯರಿಗೆ ಮುಂದಿನ ದಿನಗಳಲ್ಲಿ ಆಗುವಂತಹ ಲಾಭ ಏನು ಹಾಗಾದ್ರೆ ಅಂತ ನೋಡಿ. ಈಗ ಹೊರಗೆ ಬಂದಿರೋದು ಕೇವಲ 3 ಲಕ್ಷ ಕೋಟಿ ಅಷ್ಟೇ ಬಂದಿರೋದು. ಇವರ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು, ನಿರೀಕ್ಷೆ ಇದ್ದಿದ್ದು 16 ಲಕ್ಷ ಕೋಟಿ ರೂಪಾಯಿಗಳನ್ನ ನಾವು ಹೊರಗೆ ತೆಗಿತೇವೆ ಅಂತ ಹೇಳಿದ್ರು. ಮತ್ತು ಬಿಜೆಪಿ ಪ್ರಣಾಳಿಕೆ ನೋಡಿ, ಯಾಕೆ ಆಕ್ರೋಶ ಬರ್ತಾ ಇದೆ ಅಂದ್ರೆ ಜನರಿಗೆ ಬಿಜೆಪಿ ಪ್ರಣಾಳಿಕೆ ನೋಡಿ. ಪ್ರಣಾಳಿಕೆಯಲ್ಲಿ ಏನ್ ಹೇಳಿದ್ರು ಅಂದ್ರೆ, ಹೊರದೇಶದಲ್ಲಿ ಇರ್ತಕ್ಕಂಥ ಕಪ್ಪು ಹಣವನ್ನ ನಾನು 15 ದಿವಸದಲ್ಲಿ ತಂದು ನಿಮ್ಮೆಲ್ಲರ ಕಾರ್ಯಕ್ಕೆ 15-15 ಲಕ್ಷ ಹಾಕ್ತೀನಿ ಅಂತ ಹೇಳಿದ್ರು. ನಾನು ಕಾಯ್ತಾ ಇದ್ದೀನಿ ಜಾತಕ ಪಕ್ಷಿಯಾಗಿ 15 ಲಕ್ಷ ಯಾವತ್ತು ಬರುತ್ತೆ ಅಂತ. ಆದ್ರೆ ಅದಾಗ್ತಾ ಇಲ್ಲ. ಆದ್ರೆ ಈಗ ಏನ್ ಮಾಡಿದ್ದಾರೆ, ಈ ಕಾರ್ಯದಲ್ಲಿ ನಮ್ ಕಿಸೆಗೆ ಕೈ ಹಾಕಿ ನಮ್ ಕಿಸೆಯಲ್ಲಿರೋದು ಹಣ ಎಲ್ಲ ತೆಗೆದು ಹೊರಗೆ ಹಾಕ್ತೀವಿ ಅಂತ ಹೇಳ್ತಾ ಇದಾರೆ. ನೋಡಿ, ನಮ್ ದೇಶದ ಪರಿಸ್ಥಿತಿ, ಇವರು ಅವ್ರ ಅಕೌಂಟ್ ಹಾಕಲಿಲ್ಲ, ಅವ್ರ ಹಣನ ಅವ್ರ ಅಕೌಂಟ್ಗೆ ಹಾಕೋ ತರ ಮಾಡ್ತಾರೆ. ಈಗ ನಮ್ಮ ಹಣವೇ ಪರಕೀಯರ ಅಕೌಂಟ್ಗಳಿಗೆ ಸುಲಭವಾಗಿ ಸೇರುವಂತ ಒಂದು ವಾಮ ಮಾರ್ಗವನ್ನ ಸೃಷ್ಟಿಸಿದ್ದಾರೆ. ಇದು ನಿಜಕ್ಕೂ ಖಂಡನೀಯ. ಈಗ ಆಕ್ರೋಶ ಅನ್ನೋದು ಯಾಕೆ ಬರುತ್ತೆ, ನಾನು ಮೊದಲೇ ಹೇಳ್ತಾ ಇದ್ದೇನೆ. ಆಕ್ರೋಶ ದಿವಸ ಇವತ್ತು ಬಂದ್ ಅಲ್ಲ, ಬಂದ್ ಮಾಡ್ತಾ ಇರೋದು ಅಂದ್ರೆ ಆಕ್ರೋಶವನ್ನು ವ್ಯಕ್ತಪಡಿಸೋದಕ್ಕೆ ಕೆಲವರು ಬಂದ್ ಕರೆ ಕೊಟ್ಟಿದ್ದಾರೆ. ಈ ಆಕ್ರೋಶ ಯಾಕೆ ಬರುತ್ತೆ, ಇವತ್ತು ಪ್ರತಿಯೊಬ್ಬ ಶ್ರೀ ಸಾಮಾನ್ಯನ ಹೃದಯದಲ್ಲೂ ಕೂಡ ಒಂದು ಒಳ್ಳೇದಾಗ್ಬೋದು ಅನ್ನೋ ಭಾವನೆಯನ್ನ ಮೊದಲು ಬಿತ್ತಿದ್ದಾರೆ. ತಾವು ನೋಡಬೇಕು ಮೀಡಿಯಾಗಳಲ್ಲಿ ಎಷ್ಟು ಚೆನ್ನಾಗಿ ರಂಜಿಸ್ತಾರೆ ಅಂತಂದ್ರೆ, ಯಾರ್ಯಾರ್ದೋ ಭಾಷಣಗಳನ್ನು ಹಾಕೋದು, ಆ ಭಾಷಣಗಳನ್ನ ನೋಡೋರು ಯಾರು ವಾಟ್ಸಪ್ನಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ನೋಡೋರು ಯಾರು, 10-20% ಜನ. ಇನ್ನು 80% ಜನಕ್ಕೆ ಈ ವಿಷಯನೇ ಗೊತ್ತಿಲ್ಲ, ಇಲ್ಲಿ ಏನ್ ನಡೀತಾ ಇದೆ ಅನ್ನೋ ವಿಚಾರನು ಗೊತ್ತಾಗಲ್ಲ. ಟಿವಿ ಮಾಧ್ಯಮಗಳ ಮೂಲಕ ತುಂಬಾ ಹೈಲೈಟ್ ಮಾಡ್ತಿದೀರ, ಏನನ್ ಇದು ಬಹಳ ಒಳ್ಳೇದಾಗುತ್ತೆ ಅಂತ. ಆದ್ರೆ ಕೆಟ್ಟದ್ದನ್ನು ಅಷ್ಟೇ ನಾವು ಹೇಳ್ಬೇಕಾಗತ್ತಲ್ವೇ. ವಸ್ತುನಿಷ್ಠವಾಗಿ ನಾವು ಮಾತನಾಡುವಾಗ, ನೀವು ಪಕ್ಷದ ಕೆಲಸ ಏನಿದೆ, ಪಕ್ಷ ಏನ್ ಹೇಳಿತ್ತು ಅದನ್ನ ಶ್ರೀಸಾಮಾನ್ಯನಿಗೆ ತಲುಪಿಸೋ ಕೆಲಸವನ್ನ ನೀವು ಮಾಡೋದ್ರಲ್ಲಿ ವಿಫಲರಾಗಿದ್ದೀರಿ ಅನ್ನೋ ಮಾತನ್ನು ನಾವಿಲ್ಲಿ ನೋಡ್ಬೋದು. ಯಾಕೆಂದ್ರೆ ನಾವು ವಿದೇಶದಲ್ಲಿರುವ ಹಣವನ್ನು ಬಿಟ್ಬಿಟ್ಟಿದ್ದೇವೆ, ಅದು ದೊಡ್ಡ ಗಂಟು. ಈಗ ಮಾರಿಷಿಯಸ್ ನಿಂದ ಬರೋದಾಗ್ಲಿ, ಸ್ವಿಸ್ ಖಾತೆಗಳಲ್ಲಿ ಇರೋದಾಗ್ಲಿ, ಅದನ್ನು ತರಿಸಿದ್ರೆ ಬಹುಪಾಲು ಕಪ್ಪು ಕುಳಗಳನ್ನ ನಾವು ಹಿಡಿದಾಕ್ದಂಗೆ ಆಗುತ್ತೆ. ಈಗ ಇಲಿ ನಿಡಿಯೋಕೆ ಹೋಗಿ ಗುಡ್ಡ ಆಗೋದ್ರು ಅನ್ನೋ ಒಂದು ಮಾತಿದೆ, ನಮ್ಮ ಗಾದೆ ಮಾತಿದೆ, ಆ ರೀತಿಯಾಗಿದೆ. ಮತ್ತೆ ಇಂಡಿಯಾದಲ್ಲೇನೆ ಬೇಕಾದಷ್ಟು ಕಪ್ಪು ಕುಳಗಳವರು ಇದ್ದಾರೆ, ಅವ್ರ ಮೇಲೆ ಯಾರು ನೀವು ಗದಾ ಪ್ರಹಾರ ಮಾಡಿಲ್ಲ. ಯಾರು 10,000, 20,000, 1 ಲಕ್ಷ, 10 ಲಕ್ಷದವರೆಗೂ ಇಟ್ಕೊಂಡವರು ಇವತ್ತು ಹೆದರಿ ಇನ್ನೇನಾಗ್ಬಿಡುತ್ತೋ ಅಂತ. ಏನ್ ಹೆದರಿಕೆ ಅಂದ್ರೆ, ಎಲ್ಲಿ ನಮ್ಗೆ ಈಗ ಹಣಕ್ಕಿಂತ ಮಾನ ಮುಖ್ಯ. ಈಗ ಇಲ್ಲಿ 10,000 ಇರೋರು ಕೂಡ ಜನಸಾಮಾನ್ಯರಿಗೆ ಕಪ್ಪು ಕುಳಗಳಿಗಲ್ಲ, ಅವರು ಎಷ್ಟೇ ಎಷ್ಟೋ ಲಜ್ಜೆಗೆಟ್ಟ ಕಪ್ಪು ಕುಳಗಳು ಹಾಗೆ ಅವ್ರ ಹಣವನ್ನ ಇಟ್ಕೊಂಡಿದ್ದಾರೆ, ಭದ್ರಪಡಿಸ್ಕೊಂಡಿದ್ದಾರೆ. ಆದ್ರೆ ಶ್ರೀಸಾಮಾನ್ಯ ಹೆದರಿ ಮತ್ತು ಒಂದು ಕಾನೂನಿಗೆ ಹೆದರಿ ಮತ್ತು ಸಮಾಜಕ್ಕೆ ಹೆದರಿ ಆತನಲ್ಲಿದ್ದಂತಹ ಕಷ್ಟಪಟ್ಟು ಸಂಪಾದಿಸಿದ ಹಣವನ್ನೆಲ್ಲ ಇವತ್ತು ಬ್ಯಾಂಕ್ಗೆ ಕೊಡೋದು, ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು ಏನೋ ಮಾಡಿ ಅವನ ಕೆಲಸವನ್ನು ಮಾಡ್ತಾ ಇದ್ದಾನೆ. ಆದ್ರೆ ಲಕ್ಷ ಕೋಟ್ಯಾಂತರ ಜನ ಕೆಳಸ್ತರದಲ್ಲಿರೋರು ಇನ್ನು ಅವರ ಜನ ಏನ್ ನಂಬಿದ್ದಾರೆ, ನಮ್ಗೆಲ್ಲ ಮುಂದೆ ಒಳ್ಳೇದಾಗತ್ತೆ ಅಂತ. ಅದು ಒಳ್ಳೇದಾಗಲ್ವಾ ಹಾಗಾದ್ರೆ ಜನರಿಗೆ ಅಂತ? ಒಳ್ಳೇದಾಗೋದು ಇನ್ನೂ ನಿಧಾನ, ಆದ್ರೆ ಈಗಾಗಲೇ ಕೆಟ್ಟದಾಗ್ಬಿಟ್ಟಿದೆಯಲ್ಲ. ಈಗ ಅನೇಕ ದಿನಗಳ ಕೂಲಿ ಹೋಯ್ತು, ಅನೇಕ ದಿನಗಳ ವ್ಯಾಪಾರವಾಯ್ತು, ಅನೇಕ ದಿನಗಳ ವಹಿವಾಟು. ನಾನು ಕಾಮರ್ಸ್ ಇಂಡಸ್ಟ್ರೀಸ್ ಪರವಾಗಿ ಹೇಳೋದಾದ್ರೆ, ನಮ್ಮ ವ್ಯಾಪಾರ ವಹಿವಾಟುಗಳೆಲ್ಲ ಸುಮಾರು 70-80% ತೊಂದರೆ ಆಗಿದೆ. ಇದು ದೇಶಕ್ಕೆ ನಷ್ಟ, ನಾನು ಒಬ್ಬ ವೈಯಕ್ತಿಕವಾಗಿ ನಷ್ಟ ಅಲ್ಲ, ಇದು ದೇಶಕ್ಕೆ ನಷ್ಟ. ಈಗಾಗಲೇ ಮನಮೋಹನ್ ಸಿಂಗ್ ಅವರು ಹೇಳಿದ 2% GDP ಕಡಿಮೆ ಆಗುತ್ತೆ ಅಂತ. ಇದು ಪೂರ್ವ ಸಿದ್ಧತೆ ಮಾಡಿದ್ರೆ ಇದನ್ನು ಎಲ್ಲರೂ ನಾವು ಸಾಗುತ್ತೆ. ಬೆಟ್ಟ ಆಗಿದೆ, ಒಂದ್ ಕಡೆ ಕಪ್ಪು ಹಣ ಹೊರಗೆ ತರಕ್ ಹೋಗಿ ಇಲ್ಲಿ ಇರ್ತಕ್ಕಂಥ ಎಲ್ಲೋ ಕೂಡಿಟ್ಟಿದ್ದಾರೆ, ಅದನ್ನ ಬ್ಯಾಂಕ್ ಹಾಕ್ಸ್ತೀವಿ ಅಂತ ಹೇಳಿ, ಇವತ್ತು ವಾಣಿಜ್ಯೋದ್ಯಮ ಈ ಎಲ್ಲಾ ಇದರಿಂದ ತೆರಿಗೆ ಹಣ ಎಷ್ಟು ಲಾಸ್, ದೇಶಕ್ಕೆ ಎಷ್ಟು ಲಾಸ್ ಅಂತ ಹೇಳ್ತಾ ಇದ್ದಾರೆ. ಹೌದು, ಆಮೇಲೆ ಇದು ಬಂದ್ ಮಾಡೋದು ಪ್ರಕ್ರಿಯೆ ಇದೆಯಲ್ಲ, ಬಂದ್ ಮಾಡೋದು ಸರಿಯಲ್ಲ. ಆದ್ರೆ ಅವ್ರು ಬಂದ್ ಮಾಡ್ತೇವೆ ಅಂತ ಹೇಳಿಲ್ಲ, ಆಕ್ರೋಶ ದಿವಸ ಅಂತ ಅಷ್ಟೇ ಹೇಳಿದ್ದಾರೆ. ಕೆಲವರು ವಾಲಂಟರಿ ಆಗಿ ಬಂದ್ ಮಾಡ್ಕೊಳ್ಬಹುದು, ಇಲ್ಲ ಕೆಲವರು ಅದಕ್ಕೆ ಬೆಂಬಲಿಸಬಹುದು, ಕೆಲವರು ಅದನ್ನ ಸಂಭ್ರಮಾಚರಣೆ ಅಂತಾನು ಆಚರಿಸಬಹುದು, ಅದು ಅವರವರ ವೈಯಕ್ತಿಕ ವಿಚಾರ. ಆದ್ರೆ ದೇಶಕ್ಕೆ ಒಳ್ಳೇದಾಗಬೇಕಾದ್ರೆ ಯಾವುದೇ ಒಂದು ಪಾಲಿಸಿ ತರುವಾಗ ನೀವು ಅದನ್ನ ಪೂರ್ಣ ಪ್ರಮಾಣದಲ್ಲಿ ಜಾರಿಗೆ ತರುವಂತ ಪಾಲಿಸಿ ಆಗಬೇಕು, ಎಲ್ಲೋ ಒಂದ್ ಕಡೆ ಜನರಿಗೆ ಕಷ್ಟ ಕೊಡುವಂತ ಪಾಲಿಸಿ ಆಗಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ಓಕೆ, ಈಗ ಅಮೃತೇಶ್ವರ ಮತ್ತೊಂದು ಜನಸಾಮಾನ್ಯರಿಗೆ ಒಂದು ಪ್ರಶ್ನೆ ಕಾಡ್ತಾ ಇರೋದು, ನಮ್ಗೆ ಇಷ್ಟೊಂದು ಸಮಸ್ಯೆ ಆಗ್ತಾ ಇದೆ, 500 ರೂಪಾಯಿ ಮುಖಬೆಲೆ ನೋಟುಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಿರ್ಬೋದು, ಅಕೌಂಟ್ಗೆ ಹಾಕೋದಿರ್ಬೋದು, ನಾವು ಇಷ್ಟೊಂದು ಕ್ಯೂ ನಲ್ಲಿ ನಿಂತು ಪರಿತಪಿಸ್ತಾ ಇದೀವಿ, ಆದ್ರೆ ಕಾಳಧಾರಿಕರಿಗೆ ಶಾಕ್ ಅಂತ ಹೇಳ್ತಾರಲ್ಲ, ಯಾರು ಕ್ಯೂ ಅಲ್ಲಿ ನಿಲ್ತಾ ಅಲ್ವಲ್ಲ ಅಂತ ಕೇಳ್ತಾರೆ. ಅವ್ರ ಸಮಸ್ಯೆ ಆಗಲ್ವಾಗ ನೋಡಿ, ಅದಕ್ಕೆ ಬಹಳ ಚೆನ್ನಾಗಿ ಅಮರನಾರಾಯಣ ಹೇಳಿದ್ರು, ರಘು ಅವರು ಬಹಳ ಚೆನ್ನಾಗಿ ಹೇಳಿದ್ರು.
ಹಡಗು ಅಲ್ಲಿ ಹೊಡ್ಕೊಂಡು ಹೋದ್ರು ಸಹ ಸುಮ್ಮನೆ ಇರ್ತಾರೆ ಅಂದ್ರೆ ಅವನಿಗೆ ಅದು ಗೊತ್ತಿದೆ. ಅದು ಮುಂದೊಂದಿನ ನಾನು ಈ ರಾಜಕೀಯ ವ್ಯಕ್ತಿಗಳೊಟ್ಟಿಗೆ ನಾನು ಸಾಮೀಲತ್ವದಲ್ಲಿ ಏನಾದರೂ ಮಾಡ್ಕೋಬಹುದು ಅಂತ ಎರಡೂನ್ನ ಸ್ಪಷ್ಟಪಡಿಸಿ ಇಟ್ ಇಟ್ಸ್ ಎ ಅಟರ್ ಫೇಲ್ಯೂರ್ ಪ್ರಿಪರೇಷನ್ ಇಲ್ಲದೆ ಮಾಡಿದಂಥದ್ದು. ಇವತ್ತು ನಿನ್ನೆ ದಿನ ಯಾವತ್ತೇ ಆಗಲಿ ನೀವು ರಾಜಕೀಯ ಪಕ್ಷಗಳ ಒಂದು ಸಮ್ಮೇಳನ ನಡಿಬೇಕಾರೆ ಈಗ ನಿನ್ನೆ ಒಂದು ಏಕತಾ ಮೋರ್ಚಾ ಅಂತರು ಅದ್ರ ಹಿಂದಿನ ದಿನಗಳಲ್ಲಿ ತಾವು ಎಲ್ಲ ಪತ್ರಿಕೆಯವರು ತೋರಿಸಿರ್ತಾರೆ ಅಲ್ಲಿಯ ಇದನ್ನ ನಿರ್ವಹಣಾ ವ್ಯವಸ್ಥೆ ಇಂಥವ್ರು ನೋಡ್ಕೊ ಬಂದ್ರು ಅಂತ. ಇವತ್ತು ರಾಯಚೂರಲ್ಲಿ ಒಂದು ಇದು ನಡೀತಾ ಇದೆ ಅದು ಸಾಹಿತ್ಯ ಸಮ್ಮೇಳನ ಅದ್ರದ್ದು ಒಂದು ಮೂರ್ನಾಲ್ಕು ಪತ್ರಿಕೆಗಳಲ್ಲಿ ಹಾಕಿ ತೋರಿಸ್ತಾರೆ ಇಲ್ಲೆಲ್ಲ ವ್ಯವಹಾರ ವ್ಯವಸ್ಥೆ ಸರಿ ಮಾಡ್ತಾ ಇದ್ದಾರೆ. ಹೌದಾ? ಹೌದು. ಅಂದ್ರೆ ಒಂದು ದಿನದಲ್ಲಿ ಇಂಥದನ್ನ ಇಡೀ ವ್ಯವಸ್ಥೆನ ಇಡೀ ದೇಶದಲ್ಲಿ ಯಾವ ಒಂದು ಮನೆಯ ಮದುವೆ ಸಮಾರಂಭನ ಅಲ್ಲ ಇಡೀ ದೇಶದ ಒಂದು ಹಣಕಾಸಿನ ವ್ಯವಸ್ಥೆಯನ್ನ ನಾವು ಚೇಂಜ್ ಮಾಡಬೇಕಾದ್ರೆ ಅದರ ಹಿಂದೆ ನೀವು ಸಿದ್ಧತೆಗಳನ್ನ ಮಾಡಬೇಕಾಯ್ತು. ಸಿದ್ಧತೆ ಮಾಡೋದ್ರ ಜೊತೆಯಲ್ಲಿ ನೀವು ಇಡೀ ನಾನು ಅದ ಆವಾಗ ಪುನಃ ಹೇಳ್ತೀನಿ ಮೋದಿಯವರೇ ಅಲ್ಲ ಇದಕ್ಕೆ. ಮೋದಿಯವರು ಇದ್ದಕ್ಕಿದ್ದ ಹಾಗೇನೆ ಮಧ್ಯಾಹ್ನ 4 ಗಂಟೆಗೋ 3 ಗಂಟೆಗೋ ಭಾಷಣ ಮಾಡಿಬಿಟ್ಟು ನಾಳೆಯಿಂದ ಎಲ್ಲ ಚೇಂಜ್ ಇವ ಸಾಯಂಕಾಲದಿಂದ ಎಲ್ಲ ಚೇಂಜ್ ಅಂತ ಹೇಳಿ ಕಳ್ಳ ನನ್ಗೆ ರಾತ್ರಿ ರಾತ್ರಿ ಜಪಾನ್ ಊರ್ ಹೋಗ್ತಾರಲ್ಲ ಇಡೀ ದೇಶದ ಒಬ್ಬ ಮುಖ್ಯ ಪ್ರಧಾನಮಂತ್ರಿಯಾಗಿ. ಹೌದಾ? ಆಮೇಲೆ ಎರಡನೇದು ಹೇಳ್ತೀನಿ, ಇವತ್ತಿನವರೆಗೆ ಲೋಕಸಭೆ ಹೊರಗಡೆ ಬಾಯಿ ಬಿಡ್ಲಿಲ್ಲ. ಹೌದಾ? ಫೈನಾನ್ಸ್ ಮಿನಿಸ್ಟರ್ ನಾವು ಬಾಯಿ ಬಿಡೋದಿಲ್ಲ. ನಾನು ಆಗ್ಲೇ ಹೇಳಿದೆ ಯಾವ ಮಿನಿಸ್ಟರ್ ಮಾತಾಡಲು ಅವ್ರು ಹೇಳೋದು ನಾವು ಚರ್ಚೆಗೆ ಸಿದ್ಧ ಇದೀವಿ. ಗಲಾಟೆ ಅಂತಲ್ಲ, ನೀವು ಮಾಡಿದಂತ ಒಂದು ಪೂರ್ವ ತಯಾರಿ ಮಾಡ್ದೇನೆ. ಹಾಗೇನೆ ಇವರು ರಾಜಕೀಯ ಬಣ್ಣ ಯಾವಾಗ ಬಯಲಾಗ್ತಾ ಬರ್ತದೆ ಅಂತ ಹೇಳಿದ್ರೆ ಮೊದಲನೇ ಬಾರಿ ಇವರು ರಾಮ ಮಂದಿರ ಕಟ್ತೀವಿ ಅಂತ ಹೇಳಿದ್ರು, ಊರೆಲ್ಲ ರಥಯಾತ್ರೆ ಮಾಡಿದ್ರು, ಇಟ್ಟಿಗೆಯಿಂದ ಹಣಕಾಸು ಸಂಪಾದನೆ ಮಾಡಿದ್ರು, ಆವಾಗ ಒಂದಷ್ಟು ದಿನ ಬಂದು ಪಾರ್ಟಿಲಿ ಬಂದು ಕೂತರು. ಎರಡನೇ ಬಾರಿ ಏನ್ ಹೇಳಿದ್ರು ಅಮರನಾಥ ಹೇಳಿದ್ರು, ನಾನು ಆದ್ರೂ ಕಾಯ್ಕೊಂಡಿದ್ದೀನಿ 15 ಲಕ್ಷ ಬರುತ್ತೆ ಅಂತ. ನೀವು ನಮ್ಮನ್ನ ಮೆಜಾರಿಟಿಯಲ್ಲಿ ಎಲೆಕ್ಟ್ ಮಾಡಿ ಮಾಡಿದ್ರೆ ಬೆಳಿಗ್ಗೆನೆ ನಾನು ಸ್ವಿಸ್ಗೆ ಹೋಗ್ತೀನಿ. ಅಲ್ಲ ಸ್ವಿಟ್ಜರ್ಲೆಂಡ್ ಅಲ್ಲ ಸರ್, ಅದು ಸ್ವಿಟ್ಜರ್ಲೆಂಡ್ ಅಲ್ಲಿ ಹೋಗಿ ಎಲ್ಲ ಹಕ್ಕಪ್ಪಣ ತಂದು ಬಿಡ್ತೀನಿ ನಾನು ಅಂದ್ರು. ಎಷ್ಟು ವರ್ಷ ಆಯ್ತು, ಜನ ಮರ್ತಿದ್ದಾರೆ, ಮರ್ತಿಲ್ಲ, ಆದ್ರೆ ಅದನ್ನ ಮರೆಸಲಿಕ್ಕಾಗಿ ಇಲ್ಲ ಇಲ್ಲೇ ಕಪ್ಪಣ ಇದೆ ಅಲ್ಲಿಲ್ಲ ಅದೆಲ್ಲ ಅವ್ರದೆಲ್ಲ ಸೇಫ್ ಆಗಿ ಇರಲಿ ಅಂತ ಹೇಳಿ ಇವತ್ತು ಇಲ್ಲಿ ಒಂದು ಹೊಸ ಇದು ಹಾಕಿದ್ರು. ಈಗ ಮುಂದೆ ನೆಕ್ಸ್ಟ್ ಎಲೆಕ್ಷನ್ ಬರುತ್ತೆ, ಕಾಮನ್ ಸಿವಿಲ್ ಕೋಡ್ ಅಂತ ಬರ್ತಿದ್ದಾರೆ. ಅಂದ್ರೆ ಅಬ್ರಾಹಂ ಲಿಂಕನ್ ಹೇಳಿದ್ದು ಒಂದು ಇರಬಹುದು, ತಮಗೆ ಗೊತ್ತಿರಬಹುದು, ಎಲ್ಲರನ್ನೂ ಎಲ್ಲಾ ಸಮಯದಲ್ಲಿ ನೀವು ಮೋಸ ಮಾಡಕ್ಕಾಗಲ್ಲ, ಜನಕ್ಕೆ ಗೊತ್ತಾಗುತ್ತೆ. ಆದ್ರಿಂದ ಇವತ್ತು ಕಾಮನ್ ಮನ್ ಬಗ್ಗೆ ಹೇಳ್ತೀನಿ. ಅವ್ರು ಹೇಳಿದ್ರು ಮೊಬೈಲ್ 10% ಇದೆ, ಸ್ಮಾರ್ಟ್ ಫೋನ್ 20% ಇದೆ, ಉಳಿದ 80% ಈ ದೇಶದ ಜನ ಏನು ಮಾಡಬೇಕು? ನೀವು ಪ್ಲಾಸ್ಟಿಕ್ ಕಾರ್ಡ್ ತಗೊಳ್ಳಿ ಆಮೇಲೆ ಡೆಬಿಟ್ ಕಾರ್ಡ್ ತಗೊಳ್ಳಿ ಅಂತ ಹೇಳ್ತೀರಿ. ಬನ್ನಿ ಸ್ವಾಮಿ, ಒಂದು ಸ್ಟೇಟ್ ಬ್ಯಾಂಕ್ ಯಾವುದೇ ಬ್ಯಾಂಕ್ ಅಲ್ಲಿ ಒಂದು ಎಸ್ ಬಿ ಅಕೌಂಟ್ ಓಪನ್ ಮಾಡ್ಲಿಕ್ಕೆ ಆ ಇದು ಏನು ವೃದ್ಧಾಪ್ಯವೇತನದ ಯಾವ್ದು ಆ ಎಮ್ಮ ಎಷ್ಟು ಕಷ್ಟ ಪಡ್ತಾನೆ ಅಂತ ಗೊತ್ತಾಗಬೇಕು ಮೋದಿ ಅವರಿಗೆ. ಎಸ್ ಬಿ ಅಕೌಂಟ್ ಓಪನ್ ಮಾಡಕ್ಕೆ ಮ್ಯಾನೇಜರು ಆ ಎಮ್ಮ ಒಂದು ಇವ್ರನ್ನ 20 ಸಾರಿ ಅಲಿಸ್ತಾರೆ. ಹೀಗೆ ಹೋಗಿ ಹಾಗೆ ನಾವು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಕ್ ಆಗಲ್ಲ. ಈ ಪೂರ್ವ ತಯಾರಿ ಮಾಡಲಿಲ್ಲ ನೀವು, ಡೆಬಿಟ್ ಕಾರ್ಡ್ಗಳನ್ನ ಮೊದಲು ಕೊಡ್ಲಿಲ್ಲ, ಕ್ರೆಡಿಟ್ ಕಾರ್ಡ್ ಕೊಡ್ಲಿಲ್ಲ. ಡೆಬಿಟ್ ಕಾರ್ಡ್ಗಳು ಕ್ರೆಡಿಟ್ ಕಾರ್ಡ್ ಬಗ್ಗೆ ಹೇಳೋದ್ರು ಕೂಡ ರಘುವ್ರೆ, ಈಗಾಗಲೇ ನಾವು ನೋಡಿದ್ವಿ ಕಳೆದ 3 ತಿಂಗಳ ಹಿಂದೆನೆ ಎಸ್ ಬಿ ಐ ಸುಮಾರು 30 ಲಕ್ಷ ಕಾರ್ಡ್ಗಳು ಹೊಸದಾಗಿ ವಿತರಣೆ ಮಾಡ್ತು. ಯಾಕೆ ಕಾರ್ಡ್ ಬಗ್ಗೆ ಹೇಳ್ತೇನೆ ನೋಡಿ, ಅಂದ್ರೆ ಸಾಕಷ್ಟು ಈಗ ಚೀನಾ ಇರ್ಬೋದು ಬೇರೆ ಬೇರೆ ದೇಶಗಳಲ್ಲಿ ಹ್ಯಾಕ್ ಮಾಡೋರ ಸಂಖ್ಯೆ ಜಾಸ್ತಿ ಆಗುತ್ತೆ. ಇವತ್ತು ಇಂಟರ್ನೆಟ್ ಬ್ಯಾಂಕಿಂಗ್ ಬಳಸಬೇಕು, ಮೊಬೈಲ್ ಬ್ಯಾಂಕಿಂಗ್ ಬಳಸಬೇಕು ಅಂದ್ರೆ ಹ್ಯಾಕರ್ಸ್ ಇಂದ ಯಾವ ರೀತಿ ರಕ್ಷಣೆ, ಅವರ ಹಣಕ್ಕೆ ಯಾವ ರೀತಿ ರಕ್ಷಣೆ. ಎಸ್ ಬಿ ಐ ಅಲ್ಲಿ ಒಬ್ಬ ಗ್ರಾಹಕ ಹೇಳ್ತಾರೆ ನಂದು ಒಂದು 50 ಲಕ್ಷ ರೂಪಾಯಿ ಹೋಗಿದೆ ಅಂತ ಹೇಳಿದ್ರೆ ಆ ಬ್ಯಾಂಕ್ನವ್ರು ಹೇಳ್ತಾರೆ ನಮ್ಗೊಂದು ಸಂಬಂಧ ನಿಮ್ ಕಾರ್ಡ್ ಚೈನಾದಲ್ಲಿ ಉಜ್ಜಿರೋದು, ನಿಮ್ ಕಾರ್ಡ್ ಬಳಕೆ ಮಾಡಿರೋದು ಸ್ವೈಪ್ ಮಾಡಿದಾರೆ ಅಂತಾರೆ. ಅವ್ರು ಹೇಳ್ತಾರೆ ನನ್ನ ಕಾರ್ಡ್ ಅವಕಾಶ ಕೊಟ್ಟರೆ ಇಂಡಿಯಾದಲ್ಲಿ ಸ್ವೈಪ್ ಮಾಡೋಕೆ, ನಾನು ಸ್ವೈಪೇ ಮಾಡಿಲ್ಲ ಹೋಗಿ ಇಲ್ಲ ಚೀನಾಗ ಅಂತ ಹೇಳ್ತಾರೆ. ಅದು ನಮ್ಗೆ ಗೊತ್ತಿಲ್ಲ ಸಮಸ್ಯೆ ಇಲ್ಲ, ಅದು ಸೈಬರ್ ವಾಲ್ನು ಬಿಲ್ಡ್ ಮಾಡಬೇಕು, ನಾವು ಸ್ಟ್ರೆಂತ್ ಇದೆ ಬಿಲ್ಡ್ ಮಾಡ್ಕೋಬಹುದು. ಆಮೇಲೆ ಆರ್ ಬಿ ಐ ಗ್ಯಾರಂಟಿ ಕೊಟ್ಟಿದೆ, ಸೈಬರ್ ಮೂಲಕ ಯಾರಾದ್ರೂ ಹಣ ನಿಮ್ದು ತಗೊಂಡ್ರೆ ಐ ಆಮ್ ಗ್ಯಾರಂಟಿ ಅಂತ ಹೇಳಿದೆ, ಆರ್ ಬಿ ಐ ಗ್ಯಾರಂಟಿ ಇದೆ. ಈಗ ಮೊನ್ನೆ ಏನು 3 ಲಕ್ಷ ಇದಾಯ್ತಲ್ಲ, ಅದು ಆರ್ ಬಿ ಐ ಇಸ್ ಗ್ಯಾರಂಟಿಂಗ್ ಫಾರ್ ಇಟ್. ಇರ್ಲಿ, ನಮಗೀಗ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಇವ್ರೇನು ಹೇಳ್ತಿದ್ದಾರೆ, ಕ್ಯಾಶ್ ಅಲ್ಲಿ ನೀವು ತಗೋಬಾರ್ದು, ಎಲ್ಲ ಕ್ಯಾಶ್ಲೆಸ್ ಕ್ಯಾಶ್ಲೆಸ್ ಅಂತ. ಅಲ್ರಿ, ಸೆಂಟ್ರಲ್ ಗವರ್ಮೆಂಟ್ ಎಫ್ ಸಿ ಐ ಯಾರ್ದು? ಸೆಂಟ್ರಲ್ ಗವರ್ಮೆಂಟ್ 55,000 ಕ್ಯಾಶ್ ಕೊಟ್ಟು ಪಂಜಾಬ್ ಅಲ್ಲಿ ವೀಟ್ ತಗೊಳುತ್ತೆ, ಬ್ರೋಕರ್ ಗಳಿಗೆ ದುಡ್ಡು ಕೊಡುತ್ತೆ 55,000 ಕೋಟಿ. ಅರೆ ಹತ್ತಿಗೆ ಇದಕ್ಕೇನು ಹೇಳ್ತೀರಿ? ಅರಿ ಕ್ರಿಯೇಟಿಂಗ್ ಎ ಜೋಕ್, ಅರಿ ಕಿಡಿ? ಯಾಕೆ ಸರ್ಕಾರ 55,000 ಕೊಡು? ಮೊನ್ನೆ ಪಾರ್ಲಿಮೆಂಟ್ ಇಂದ ರಾಜ್ಯಸಭಾ ಲೋಕಸಭಾದಿಂದ ಲೋಕಲ್ ಎಸ್ ಪಿ ಐಗೆ ಲೆಟರ್ ಬರೆದ್ರು. ಏನ್ ಬರೆದ್ರು? ಒಂದ್ 4 ಕೋಟಿ ಕ್ಯಾಶ್ ಇಟ್ಕೊಳ್ಳಿ, ನಾವು ಸಂಬಳ ಕೊಡಬೇಕು ಅಂತ. ಆ ಲೆಟರ್ ಪಬ್ಲಿಷ್ ಆಯ್ತು ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ.
ಏನ್ ಹೇಳ್ತಿದ್ದೀರಾ? ನೆನ್ನೆ ಹೇಳ್ತಾರೋ ನೀತಿ ಆಯೋಗ ಅವರು ಹೇಳೋದೊಂದು ಮಾಡೋದು. ಯು ಆರ್ ಫೂಲಿಂಗ್ ಐಸ್, ಯು ಆರ್ ಫೂಲಿಂಗ್ ಹೋಲ್ ನೇಷನ್. ಇವರು ಯಾರು ಮಾರ್ಕ್ ಟ್ವೈನ್ ಒಂದ್ ಮಾತು ಹೇಳ್ತಾನೆ, ಇಟ್ ಈಸ್ ಈಸಿ ಟು ಫೂಲ್ ದೆನ್ ಟು ಟೆಲ್ ದ ಪೀಪಲ್ ದಟ್ ಯು ಆರ್ ಬೀಂಗ್ ಫೂಲ್ಡ್ ಅಂತ. ಇದು ನಮ್ಮ ಸಮಸ್ಯೆ ಆಗಿರೋದು. ಈಗ ನೀತಿ ಆಯೋಗ ನಿನ್ನೆ ಹೇಳಿದೆ ನಮ್ಮ ಎಂಪಿಗಳಿಗೆ, ರಾಜ್ಯಸಭಾ ಲೋಕಸಭಾ ಎಂಪಿಗಳಿಗೆ ಸರಿಯಾಗಿ ಎಲೆಕ್ಟ್ರಾನಿಕ್ ಯೂಸ್ ಮಾಡಕ್ ಬರಲ್ಲ, ಒಂದು ವಾರ ಅವರು ಟ್ರೈನಿಂಗ್ ಕೊಡ್ತೀವಿ ಅಂತ. ನಿಮ್ಮ ಎಂಪಿಗಳಿಗೆ ಬರಲ್ಲ ಟ್ರೈನಿಂಗ್ ಕೊಡ್ತಿದ್ದೀರಾ? ಏನು ಜನಸಾಮಾನ್ಯರಿಗೆ ಹೇಳಿ ನೀವು ಅಂತ ಹೇಳ್ತೀರಿ? ಎಂಪಿಗಳಿಗೆ ಹೇಳ್ತಾರೆ ನೀವು ಶನಿವಾರ ಭಾನುವಾರ ಹೋಗ್ಬಿಟ್ಟು ನಿಮ್ಮ ಕ್ಷೇತ್ರದಲ್ಲಿ ಜನಕ್ಕೆ ಮಾಹಿತಿ ಕೊಡಿ. ನೀತಿ ಆಯೋಗ ನಾವು ಅವರಿಗೆ ಟ್ರೈನಿಂಗ್ ಕೊಡ್ತೀವಿ ಅಂತ ಜನಸಾಮಾನ್ಯರಿಗೆ. ಮತ್ತೆ ಇದರಲ್ಲಿ ದುಡ್ಡು ನೀವು ಇನ್ನು ಏನಾದ್ರು ಮಾಡಿಯಪ್ಪ ಒಳ್ಳೇದಾಗುತ್ತಾ ಅಂತ ನೋಡೋಣ. ಅಮರನಾರಾಯಣ ಅವರು ಹೇಳಿದ ಹಾಗೆ ಈಗ ನಮ್ಮಲ್ಲಿ ನೋಡಿ, ಈಗ ಕ್ಯಾಶ್ಲೆಸ್ ಸೊಸೈಟಿ ಅಂತಾರಲ್ಲ, ಜಪಾನ್ ದೇಶದಲ್ಲಿ 20% ಟ್ರಾನ್ಸಾಕ್ಷನ್ ಕ್ಯಾಶ್. ಅವ್ರಿಗೇನು ಎಲೆಕ್ಟ್ರಾನಿಕ್ ಯೂಸ್ ಮಾಡಕ್ ಬರಲ್ವಾ? ಮೊಬೈಲ್ ಫೋನ್ ಇಲ್ವಾ ಅಲ್ಲಿ? ಸ್ಮಾರ್ಟ್ ಫೋನ್ ಇಲ್ವಾ ಜಪಾನ್ ನಲ್ಲಿ? ಮುಂದುವರೆದಿರೋದಿಲ್ಲ. ಯುರೋಪ್ ಅಲ್ಲಿ 11% ಸುಳ್ಳು ಹೇಳ್ತಾರೆ. ಇನ್ನು ಕೆಲವರು ರಾಜಕಾರಣಿಗಳು ಇನ್ಫ್ಲೇಷನ್ ಜಾಸ್ತಿ ಆಗ್ತದಕ್ಕೆ ಮಾಡಿದ್ರೆ ಇಲ್ಲ ಇಲ್ಲಬಾರದು ಸುಳ್ಳು ಹೇಳ್ಕೊಂಡು ಬರ್ತಾ ಇದ್ದಾರೆ ನೋಡಿ. ಈಗ ಇವ್ರು ಏನ್ ಹೇಳುದು, ಮೊನ್ನೆ ಸುಪ್ರೀಂ ಕೋರ್ಟ್ ಹೇಳಿದ್ದಾರೆ, ಏನ್ ಹೇಳಿದ್ದಾರೆ, 400 ಕೋಟಿ ಫೇಕ್ ನೋಟ್ ಇತ್ತು. 400 ಕೋಟಿ ಎಷ್ಟರಲ್ಲಿ? 150 ಲಕ್ಷ ಕೋಟಿ, $2 trillion ನಮ್ದು ಎಕಾನಮಿ. 150 ಲಕ್ಷ ಕೋಟಿಯಲ್ಲಿ 400 ಕೋಟಿ ಫೇಕ್ ನೋಟ್ ಇದೆ. ಅದಕ್ಕೆ ಇದು ಮಾಡಬೇಕಾ? ಒಂದು, ನೀವು ಈ ಕ್ಯಾಶ್ ಎಲ್ಲ ತಗೊಂಡು ಹಾಕಿದ ಮೇಲೆ ಎಷ್ಟು ಬರ್ತದೆ ದುಡ್ಡು? ಒಂದು ಸುಪ್ರೀಂ ಕೋರ್ಟ್ಗೆ ಏನ್ ಹೇಳಿದ್ದಾರೆ ರೌತ್ಗೆ, 300 ಲಕ್ಷ ಕೋಟಿ ಬರುತ್ತೆ ಅಂತ. ನೋಡಿ, ನಮ್ಮ ದೇಶದ GDP ಅನ್ನು ಇವತ್ತು ಅಳಿಯೋದು ಪ್ರೊಡಕ್ಷನ್ ಮೂಲಕ ಅಲ್ಲ, ಕನ್ಸಂಪ್ಷನ್ ಮೂಲಕ. ಕನ್ಸಂಪ್ಷನ್ ನಿಂತು ಹೋದ್ರೆ, ವ್ಯಾಪಾರ ನಿಂತು ಹೋದ್ರೆ, ಅನುಭೋಗ ನಿಂತು ಹೋದ್ರೆ, ಎಕಾನಮಿ ಕಮ್ಸ್ ಟು ಸ್ಟ್ಯಾಂಡ್ ಸ್ಟಿಲ್. ಇದಾಗಲೇ ಈ ದೇಶ ಕಳ್ಕೊಂಡಿದ್ದ ದುಡ್ಡು ಎಷ್ಟು ನೋಡಿ. ಒಂದು ದಿವಸಕ್ಕೆ GVA ಅಂತೀವಿ ನಾವು, ಗ್ರಾಸ್ ವ್ಯಾಲ್ಯೂ ಅಡಿಷನ್ ಅಂತ, ಕನ್ಸಂಪ್ಷನ್ ಬೇಸಿಸ್ ಮೇಲೆ. ಒಂದು ದಿವಸಕ್ಕೆ 45,000 ಕೋಟಿ, ಅದರಲ್ಲಿ 37,000 ಕೋಟಿ ಡೈರೆಕ್ಟ್ ಕನ್ಸಂಪ್ಷನ್, ಅದು ಕನ್ಸಂಪ್ಷನ್ ಬೈ ದಿ ಪೀಪಲ್. ಈ ಲೆಕ್ಕ ಹಾಕಿದ್ರೆ 3.5 ಲಕ್ಷ ಕೋಟಿ ಕಳ್ಕೊಂಡಾಯ್ತು. 15 ಎಕಾನಮಿಕ್ ಫ್ಯಾಕ್ಟರ್ಸ್ ಇದು. GVA ಅವರು ಕ್ಯಾಲ್ಕುಲೇಟ್ ಮಾಡೋದು, ಮೊನ್ನೆ 2% GDP ಎಕ್ಸ್ಟ್ರಾ ಮಾಡ್ಕೊಂಡ್ರು, ಅದು GVA ಮೇಲೆ, ಕನ್ಸಂಪ್ಷನ್ ಮೇಲೆ. ಹೇಳ್ತಿರೋ ಸರ್ಕಾರಕ್ಕೆ ಬರೋದು ತೆರಿಗೆ ಹೇಳ್ತಾ ಇದ್ರೆ ಅಥವಾ ಓವರ್ಆಲ್ ಆರ್ಥಿಕ ಎಕಾನಮಿ, ಡ್ರಾಪ್ ಇನ್ ದಿ ಎಕಾನಮಿ. ಇನ್ನೊಂದು ನೋಡಿ, ಅದ್ರಲ್ಲಿ ಇನ್ನೊಂದು ಮುಖ್ಯವಾಗಿ ನಾವೇನಂತ ಹೇಳಿದ್ರೆ, ಇವರು ಇಷ್ಟು ಈ ಇದಾಯ್ತಲ್ಲ, ಸರ್ಕಾರದ ಕೆಲಸ ಏನು? ಜಾಬ್ ಕ್ರಿಯೇಟ್ ಮಾಡಬೇಕು. 8.5 ಕೋಟಿ ಮೈಕ್ರೋ ಇಂಡಸ್ಟ್ರೀಸ್ ಇಲ್ಲಿ ಈ ದೇಶದಲ್ಲಿ ಬದುಕ್ತಾ ಇರೋದು. ಅವ್ರವರೇ ಸಾಲ ಮಾಡಿ, ಕೈಗಡ ಮಾಡಿ, ಸೆಲ್ಫ್ ಹೆಲ್ಪ್ ಗ್ರೂಪ್ ಮಾಡಿ, ಸ್ವಸಹಾಯ ಗ್ರೂಪ್ ಮಾಡಿ ಮಾಡ್ಕೊಂಡು ಬದುಕ್ತಾ ಇದ್ದಾರೆ. ಕಳೆದ ವರ್ಷ ಲೇಬರ್ ಬ್ಯೂರೋ ಮೂಲಕ ಇವರು ಇಡೀ ಸರ್ಕಾರ ಇಡೀ ದೇಶದಲ್ಲಿ ಕೆಲಸ ಎಷ್ಟು ಕೊಟ್ಟರೆ ಹೇಳಿ? 2.5 ಲಕ್ಷ. ಇದಾಗಲೇ ವಿ ಲಾಸ್ಟ್ 4 ಲ್ಯಾಕ್ ಜಾಬ್ಸ್, 4 ಲಕ್ಷ ಜಾಬ್ ಕಳ್ಕೊಂಡಿದ್ದೀವಿ. ಕೆಲಸ ಕೊಡೋಕೆ ಯೋಗ್ಯತೆ ಇಲ್ಲ. 2.5 ಕೋಟಿ ಕೆಲಸ ಕೊಡಬೇಕು ವರ್ಷಕ್ಕೆ. ನಮ್ಮ ಎಜುಕೇಟೆಡ್ ನೀವು ನಮ್ಮ ಗ್ರಾಜ್ಯುಯೇಟ್ಸ್, ಇಂಜಿನಿಯರ್ಸ್, ಡಾಕ್ಟರ್ಸ್ ಹೊರಗಡೆ ಬರೋದು ನೋಡಿದ್ರೆ ನಿಮಗೆ 2.5 ಕೋಟಿ ಕೆಲಸ ಕೊಟ್ಟಿರಬೇಕು. ಇಡೀ ಹೋದ ವರ್ಷ ಲೇಬರ್ ಬ್ಯೂರೋ ಪ್ರಕಾರ ಯೋಗ್ಯತೆ ಇಲ್ಲ. ಅವ್ರವ್ರ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡ್ಕೊಂಡು ಇನ್ನೊಂದು ಮಾಡ್ಕೊಂಡ್ರೆ ಅವ್ರ ಜೇಬಿಗೆ ಕತ್ತರಿ ಹಾಕ್ಬೇಕು. ಫ್ಯಾಕ್ಟ್ಸ್ ಮಾತಾಡೋಣ. See, you are not able to provide livelihood opportunity. They have evolved their own method for survival. You can't, you have no right to disturb. Yes, sir. ಅಂದ್ರೆ ವೀಕ್ಷಕರು ಕೂಡ ಗಮನಿಸಬೇಕು, ಇವತ್ತು ಯಾವ ದಿಕ್ಕಿನಲ್ಲಿ ದೇಶ ಹೋಗ್ತಾ ಇದೆ, ಯಾವ ದಿಕ್ಕಿನಲ್ಲಿ ನಮ್ಮ ರಾಜಕಾರಣಿಗಳು, ನಮ್ಮ ಜನಪ್ರತಿನಿಧಿಗಳು ನಮ್ಮನ್ನು ತೆಗೆದುಕೊಂಡು ಹೋಗ್ತಾ ಇದಾರೆ ಅಂತೇಳಿ ಎಲ್ಲವನ್ನೂ ಕೂಡ ವಾಸ್ತವತೆ ಆಧಾರದ ಮೇಲೆ ಚಿಂತನೆ ಮಾಡಬೇಕು. ಜನ ಸಮುದಾಯಕ್ಕೆ ಯಾರು ಹೆಚ್ಚು ಏನು ಪ್ರಚಾರ ಮಾಡ್ತಾರೋ ಅದ್ರ ಕಡೆ ವಾಲ್ತಾರೆ. ಜನ ಏನೋ ಒಂದು ನಮ್ಗೆ ಲಾಭ ಆಗ್ತಾ ಎಂದು ಭಾವಿಸ್ತಾರೆ. ಆದ್ರೆ ಚಿಂತಕರು ಅದ್ರ ಬಗ್ಗೆ ತಿಳಿದಿರ್ತಕ್ಕಂಥವ್ರು ಹೇಳಿದ ಸಂದರ್ಭದಲ್ಲಿ ಎರಡೂ ಕಡೆಯಿಂದ ವಿಶ್ಲೇಷಣೆ ಮಾಡಿದಾಗ ಯಾವ್ದು ಲಾಭ ಆಗ್ತಾ ಇದೆ, ನಮ್ಮ ವೈಯಕ್ತಿಕವಾಗಿ ಏನ್ ಲಾಭ, ದೇಶಕ್ಕೆ ಏನ್ ಲಾಭ ಅನ್ನೋದ್ರ ಬಗ್ಗೆ ನಿಮ್ಗೆ ಮಾಹಿತಿ ಗೊತ್ತಾಗುತ್ತೆ. ಇದ್ರ ಬಗ್ಗೆ ಚರ್ಚೆಯನ್ನು ಮುಂದುವರಿಸೋಣ ಒಂದು ಬ್ರೇಕ್ನ ಬಳಿಕ. ನನ್ನ ಸುಂದರ ತ್ವಚೆಯ ರಹಸ್ಯ ನನ್ನ ಸಂತೂರ್. ಥ್ಯಾಂಕ್ ಯು ಸಂತೂರ್, ಬಟ್ ಹೌ ಡಿ ದೇ ಡೂ ಇಟ್? ಏನೋ ರಹಸ್ಯ ಇದೆ. ಸಂತೂರ್ ಸ್ಕಿನ್ ಕೇರ್ ಸೆಂಟರ್ ಪ್ರಸ್ತುತವಿದೆ ಹೊಸ ಸಂತೂರ್. ಇದನ್ನು ಸಂತೂರ್ ಸ್ಕಿನ್ ಕೇರ್ ಸೆಂಟರ್ ನಲ್ಲಿ ನಮ್ಮ ಎಕ್ಸ್ಪರ್ಟ್ ಗಳು ಹಳದಿ ಮತ್ತು ಚಂದನದ ಅತ್ಯುತ್ತಮ ಗುಣಗಳನ್ನು ಸೇರಿಸಿ ತಯಾರಿಸುತ್ತಾರೆ. ಆಮೇಲೆ ಕೆಲವು ಸಂತೂರ್ ಸೋಪಿನ ಬಳಕೆದಾರರು ಅದರ ಗುಣಮಟ್ಟವನ್ನು ಟೆಸ್ಟ್ ಮಾಡುತ್ತಾರೆ. ಆದ್ದರಿಂದ ನೀವು ಪಡೆಯುವಿರಿ ತಾರುಣ್ಯಪೂರ್ಣ ಹೊಳಪಿನ ತ್ವಚೆಯನ್ನು ಯಾವಾಗ್ಲೂ. ಸಂತೂರ್ ಸ್ಕಿನ್ ಕೇರ್ ಸೆಂಟರ್ ಮೇಕ್ ಸೆನ್ಸ್ ಟೋಟಲಿ. ಅದೇ ಭರವಸೆ, ಹೊಸ ಸಂತೂರ್. ಸರ್ಫಾಕೋರ್ಸ್ ಬದುಕಿನ ಬಣ್ಣ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸರ್ಫಾಕೋರ್ಸ್ ಬದುಕಿನ ಬಣ್ಣ. ಅದಂತೆ ದೇವೇಂದ್ರನ ಸ್ವರ್ಗ, ಅದಂತೆ ಯಮರಾಜನ ನರಕ.
ಆ ಬೃಹತ್ ದಿವ್ಯ ಕ್ಷೇತ್ರದ ಸೃಷ್ಟಿಯ ಚರಿತೆ ಅಕ್ಷರಶಃ ರೋಚಕ. ಕಣ್ಮುಂದೆ ಕಾಣುವುದು ಸಂಪೂರ್ಣ ರಾಮಾಯಣ ಪ್ರಸಂಗ. ಮಹಾಭಾರತದ ಪೂರ ಚರಿತ್ರೆ ತಿಳಿಸುತ್ತೆ ಬಹುಬೇಗ. ಅಲ್ಲಿ ಲಭಿಸುತ್ತೆ ಮುಕ್ಕೋಟಿ ದೇವತೆಗಳ ಅಪರೂಪದ ದರ್ಶನ. ಕುತೂಹಲ ಹುಟ್ಟಿಸುತ್ತಿದೆ ಅಚ್ಚರಿಗೊಳಿಸೋ ವೈಜ್ಞಾನಿಕ ನಿರ್ಮಾಣ. ಸುರೇಂದ್ರಪುರಿ ವೈಭವ ವೀಕ್ಷಿಸಿ ಬ್ರಹ್ಮಾಂಡ ಇಂದು ರಾತ್ರಿ 10:30. ಈ ಕಾರ್ಯಕ್ರಮದ ಸಹಪ್ರಾಯೋಜಕರು ಸರ್ಫಾ ಕೋರ್ಸ್ ಬದುಕಿನ ಬಣ್ಣ. ಆಕ್ರೋಶ ದಿವಸ್ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗ ಅಮರನಾರಾಯಣ ಅವರ, ಈ ಒಂದು ಸರ್ಕಾರ ಬಂದ ಸಂದರ್ಭದಲ್ಲಿ ಹೇಳ್ತೇವೆ ನಾವು ಜಿಡಿಪಿನ 8-9 ಮಾಡ್ತೀವಿ 10 ಮಾಡ್ತೀವಿ ಅಂದ್ರು, ಅದು ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ಆ ಸ್ಥಿತಿಗೆ ಬರೋದಕ್ಕೆ ನಿಜವಾಗ್ಲೂ ನಮ್ಗೆ ಎಷ್ಟು ಸಮಯ ಬೇಕಾಗ್ಬೋದು ಅಂತೀರ? ಅಥವಾ ಸಾಧ್ಯತೆ ಇದೆಯಾ? ಸಾಧ್ಯತೆ ಇದೆ. ನಾವು ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಪ್ರಯತ್ನ ಮಾಡ್ರೆ, ಯಾಕಂದ್ರೆ ನಾವು ಪ್ರಯತ್ನ ಮಾಡದೆ ಹೋದ್ರೆ ಇದು ಯಾವುದು ಸಾಧ್ಯ ಆಗಲ್ಲ. ಇದಕ್ಕೆ ಸರ್ಕಾರ ಮಾಡೋ ಕೆಲಸವನ್ನ ನಾವು ಮಾಡ್ಬೇಕಾಗತ್ತೆ. ಯಾಕೆ ಹೆಚ್ಚು ಪ್ರೊಡಕ್ಷನ್ ಕೊಡಬೇಕಾಗತ್ತೆ, ಹೆಚ್ಚು ವಾಣಿಜ್ಯ ಚಟುವಟಿಕೆಗಳನ್ನ ಮಾಡಬೇಕಾಗತ್ತೆ, ಹೆಚ್ಚು ತುಂಬಾ ಹೊಡೆತ ಬಿದ್ದಿದೆ, ಲಕ್ಷಾಂತರ ಕೋಟಿ ನಷ್ಟ ಆಗುತ್ತೆ. ಹೌದು, ಯಾಕೆಂದ್ರೆ ಇದನ್ನ ನಾವು ಪುನಃ ರೀಬಿಲ್ಡ್ ಮಾಡಬೇಕಾದ್ರೆ ಅನೇಕ ವರ್ಷಗಳೇ ಬೇಕಾಗ್ತದೆ. ಯಾಕಂದ್ರೆ ಒಂದ್ಸಾರಿ ಎಕಾನಮಿ ಏನು ಕೆಳಕ್ಕೆ ಜಾರಿದ್ರೆ ಅದನ್ನು ಮೇಲೆತ್ತೋದು ಬಹಳ ಕಷ್ಟ. ತಾವು ನೋಡಿದ್ರೆ ಅಮೆರಿಕಾದಲ್ಲಿ ರಿಸೆಷನ್ ಆದ್ರೆ ಮತ್ತೆ ಅದನ್ನ ಮೇಲೆತ್ತಬೇಕಾದ್ರೆ ಇಬ್ಬರು ಪ್ರೆಸಿಡೆಂಟ್ಗಳು ಅದಕ್ಕೆ ಹೆಣಗಾಡ್ತಾರೆ. ಭಾರತ ದೇಶ ಸ್ವಲ್ಪ ಇದನ್ನ ಅಬ್ಸಾರ್ಪ್ಷನ್ ಕೆಪಾಸಿಟಿ ಇರೋದ್ರಿಂದ ಅಬ್ಸಾರ್ಬ್ ಮಾಡ್ತಾ ಇದೆ. ಮತ್ತೆ ಸರ್ಕಾರ ಇನ್ನೊಂದು ಪೂರ್ವಸಿದ್ಧತೆ ಯಾಕೆ ಮಾಡಲಿಲ್ಲ ಅನ್ನೋದನ್ನ ನಾನು ಒಂದು ಉದಾಹರಣೆ ಹೇಳ್ತೇನೆ. ಕಳೆದ ಸಾರಿ ಬಿಜೆಪಿ ಪ್ರಣಾಳಿಕೆನಲ್ಲಿ ಒಬ್ಬ ನಮ್ಮ ಈ ಬೆಂಗಳೂರಿನಿಂದನೇ ಆಯ್ಕೆ ಆಗಿರತಕ್ಕಂಥ ಎಂ ಪಿ ಅವರು ಈಗ ಮಂತ್ರಿಗಳು ಆಗಿದ್ದಾರೆ, ಅವ್ರು ಹೇಳ್ತಾ ಇದ್ರು ಆಧಾರನ ನಿರಾಧಾರ ಮಾಡ್ತೇನೆ, 10 ಕೋಟಿ ಜನರಿಗೆ ನಾನು ಕೆಲಸವನ್ನ ಇಲ್ಲಿ ಕೊಡಿಸ್ತೇನೆ ಬೆಂಗಳೂರಿನಲ್ಲಿ ಅಂತ ಹೇಳ್ತಾರೆ. 1 ಕೋಟಿ ಜನರಿಗೆ ಕೆಲಸ ಕೊಡಿಸ್ತೇನೆ ಅಂತ ಹೇಳ್ತಾರೆ. ಆದರೆ ಆಧಾರನ ನಿರಾಧಾರ ಮಾಡಿದ್ರ ಇವರು, ಆಧಾರ ಅನ್ನುವ ಒಂದು ವ್ಯವಸ್ಥೆಯನ್ನು ಈಗ ಅವ್ರಿಗೆ ಅದೇ ಆಧಾರ ಆಯಿತು. ಅಂದ್ರೆ ಈ ರಾಜಕೀಯ ಮೇಲಾಟ ಹೇಗಿದೆ ಅಂದ್ರೆ, ಇದು ನಮ್ಮ ಇವರು ಇನ್ನು ನಮ್ಮ ಸ್ನೇಹಿತರು ಹೇಳಿದಾಗೆ ಇದು ಜನರನ್ನ ಮೋಸ ಮಾಡ್ತಕ್ಕಂಥ ಮತ್ತು ಜನರನ್ನ ಫೋನ್ ಮಾಡ್ತಕ್ಕಂಥ ಒಂದು ವಿಧಾನ ಅಂತ ನಾನು ಅಂದ್ಕೊಳ್ತೇನೆ. ಯಾಕೆ ಆಧಾರನ ನಿರಾಧಾರ ಮಾಡಲಿಲ್ಲ, ಅದಕ್ಕೆ ಪಾರ್ಲಿಮೆಂಟ್ ನಲ್ಲಿ ಒಪ್ಪಿಗೆ ತಗೊಳ್ಳಿಲ್ಲ ಅಂತ ಹುಯಿಲೆಬ್ಸಿದ್ರಿ, ಏನೇನು ಹೇಳ್ತಿರೋದು, ಇದು ಜನರ ಉಪಯೋಗಕ್ಕೆ ಮಾಡಿದಂತ ಪೂರ್ವ ಸಿದ್ಧತೆ ಕ್ರಮ ಅಲ್ಲ, ಚುನಾವಣೆಗೆ ಪೂರ್ವ ಸಿದ್ಧತೆ. ಈಗ ಇದು ಅಷ್ಟೇನೆ, ಈಗ ಚುನಾವಣೆ ಅಂತ ನೀವು ಹೇಳಿದ್ರಿ, ಈಗ ಇವರು ಪಂಜಾಬ್ ಮತ್ತು ಉತ್ತರ ಪ್ರದೇಶದಲ್ಲಿ ಚುನಾವಣೆಯನ್ನ ಎದುರಿಸ್ತಾ ಇದ್ದಾರೆ. ಇವರು ಸತ್ಯ ಹರಿಶ್ಚಂದ್ರ ತರ ಚುನಾವಣೆಯನ್ನು ಎದುರಿಸಿ ಹೊರಗಡೆ ಬರಲಿ, ಆಗ ಈ ದೇಶದ ಜನ ಮೆಚ್ಚುತ್ತಾರೆ. ಪ್ರಧಾನಮಂತ್ರಿಯವರು ಏನು ಈಗ ಎಲ್ಲಾ ಕಡೆ ಭಾಷಣ ಮಾಡ್ತಾ ಇದ್ದಾರೆ, ನಾವು ಎಲ್ಲಾ ರೀತಿಯಲ್ಲೂ ಶುದ್ಧವಾಗಿದ್ದೇವೆ ಅಂತ, ಆ ರಾಜಕೀಯ ಶುದ್ಧತೆಯನ್ನ ಮೊದಲು ಉತ್ತರ ಪ್ರದೇಶ ಮತ್ತು ಪಂಜಾಬ್ನಲ್ಲಿ ತಂದ್ರೆ ಈ ಆಕ್ರೋಶ ದಿವಸ ಅಥವಾ ಸಂಭ್ರಮ ದಿವಸ ಇದೆಯಲ್ಲ ಅದಕ್ಕೆ ಬೆಲೆ ಬರುತ್ತೆ. ಆಕ್ರೋಶ ಯಾಕೆ ಬರುತ್ತೆ ಅಂತಂದ್ರೆ, ನೀವು ಹೇಳೋದೊಂದು ಮಾಡೋದೊಂದು ಮಾಡಿದಾಗ, ಈಗೇನು ವಿರೋಧ ಪಕ್ಷಗಳು ಇಲ್ಲಿ ಎಲ್ಲಾ ನಿಂತ್ಕೊಂಡು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾವೆ, ಇಂತಹ ನೀತಿ ನಿಯಮಗಳಿಂದ ಸರ್ಕಾರ ಜಾರ್ಕೊಳ್ತಾ ಇರೋದ್ರಿಂದ ಅದಕ್ಕೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇದನ್ನ ನಾವು ಸ್ವಾಗತಿಸಬೇಕು. ಯಾಕಂದ್ರೆ ನಾವು ಯಾರು ವಿರೋಧನೆ ಮಾಡದೆ ಹೋದ್ರೆ ಅದು ಒಂದು ಡಿಕ್ಟೇಟರ್ಶಿಪ್ ಆಗುತ್ತೆ, ಸರ್ವಾಧಿಕಾರಿ ಧೋರಣೆ ಬಂದ್ಬಿಡುತ್ತೆ. ಅಮೃತೇಶ್ ಅವರು ಹೇಳಿದ್ರು ಕೆಲವು ವಿಚಾರಗಳಲ್ಲಿ ಪ್ರಧಾನಮಂತ್ರಿಗಳು ಸರ್ವಾಧಿಕಾರಿ ಧೋರಣೆಯನ್ನ ತೋರಿಸ್ತಾ ಇದ್ದಾರೆ ಅಂತ. ಅದು ಇಂತಹ ವಿಚಾರಗಳಲ್ಲಿ ನಾವು ಎದ್ದು ಕಾಣ್ತಾ ಇದೆ. ಇದನ್ನು ತಡೆಯೋದಕ್ಕೆ ಏನ್ ಮಾಡಬೇಕು ಅಂದ್ರೆ, ಹೆಚ್ಚಾಗಿ ಪೂರ್ವ ಸಿದ್ಧತೆ ಮಾಡ್ಕೊಂಡು ಮಾಡಿದ್ರೆ ಮೊದಲು ಶ್ರೀಸಾಮಾನ್ಯನಿಗೆ ತೊಂದರೆ ಕೊಡೋದನ್ನ ನಾವು ನಿಲ್ಲಿಸಬೇಕು. ಅವನಿಗೆ ಆಗ್ತಾ ಇರತಕ್ಕಂಥ ತೊಂದರೆಗಳ ಬಗ್ಗೆ ನಾವು ಯೋಚನೆ ಮಾಡಬಹುದಿತ್ತು. ಸರ್ಕಾರ ಏನ್ ಮಾಡಬಹುದು, ನಾ ಹೇಳಿದ್ವಲ್ಲ ಈಗ ಪ್ಲಾಸ್ಟಿಕ್ ಕಾರ್ಡ್ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ, ಕೇವಲ 20% ಸ್ಮಾರ್ಟ್ ಫೋನ್ ಇದೆ, 10% ಮೊಬೈಲ್ ಯೂಸರ್ಸ್ ಇದ್ದಾರೆ. ಈಗ ಎಲ್ರಿಗೂ ನೀವು ಕಾರ್ಡ್ ಕೊಟ್ಟು ನೀವು ಇದನ್ನ ಬಳಕೆಯನ್ನು ಮೊದಲು ಅಭ್ಯಾಸ ಮಾಡ್ಕೊಳ್ಳಿ. ನೀವು ಮೊದಲು ಎಂಪಿಗಳಿಗೆ ರಾಜ್ಯಸಭಾ ಸದಸ್ಯರಿಗೆ ಹೇಳ್ತಾ ಇದ್ರಿ, ಅದೇ ರೀತಿ ಶ್ರೀಸಾಮಾನ್ಯಗೆ ಯಾಕೆ ಹೇಳಿಲ್ಲ? ನಾವು ಇಂಥ ಒಂದು ದಿವಸದಿಂದ ನಾವು ಕ್ಯಾಶ್ಲೆಸ್ ಸೊಸೈಟಿನ ತರ್ತಾ ಇದ್ದೀವಿ, ನೀವು ಸಿದ್ಧರಾಗಿ ಅಂತ ಯಾಕೆ ಹೇಳಲಿಲ್ಲ?
ನೀವು ಹೇಳ್ಬಿಟ್ಟು ಮಾಡಿದ್ರೆ ಬಹುಶಃ ಅದರ ಪರಿಣಾಮ ಬೇರೆ ರೀತಿ ಆಗ್ತಾ ಇತ್ತು. ನಾವು ಹೇಳಿದ್ರು ನೀವು ಮಾಡಲಿಲ್ಲ ಅಂತ. ನೀವು ಜನಧನ್ ಅಕೌಂಟ್ ಅಂತ ಮಾಡಿದ್ರಿ, ಜನಧನ್ ಆ ರೀತಿ ನಾವು ಹೇಳ್ಬಿಟ್ಟಿದ್ರೆ ಇವರೆಲ್ಲ ಎಚ್ಚೆತ್ಕೊಂಡ್ಬಿಡ್ತಿದ್ರು. ಎಚ್ಚೆತ್ಕೊಳ್ಳಿ ಬಿಡಿ, ಎಚ್ಚೆತ್ಕೊಳ್ಳಿ ಬಿಡಿ. ಕಾಳಧನ ಎಲ್ಲಿಂದ ತೆಗಿತಾ ಇದ್ರ ನೀವು? ಬಡವನ್ ಕೆಸೆಯಿಂದ ತೆಗಿತಾ ಇದ್ರೆ ಬ್ಲಾಕ್ ಮನಿ ಬಗ್ಗೆ ಮಾತಾಡ್ತಾ ಇದ್ರಿ ನೀವು. ಡಿಜಿಟಲ್ ಬಗ್ಗೆ ಮಾತಾಡ, ಡಿಜಿಟಲ್ ಬಗ್ಗೆ ನಾನು ಹೇಳ್ತಾ ಇದ್ದೇನೆ. ಯಾಕೆ ನೀವು ಡಿಜಿಟಲ್ ರೆಡಿನೆಸ್ ಮಾಡಿದ್ರೆ ಬ್ಲಾಕ್ ಮನಿ ತಾನಾಗೆ ಹೊರಗಡೆ ಬರುತ್ತೆ? ಬ್ಲಾಕ್ ಮನಿ ಪ್ರಶ್ನೆನೆ ಬರಲ್ವಲ್ಲ ಆಗ, ಎಲ್ಲ ವೈಟ್ ಮನಿನೇ ತಾನೆ ನೀವು ಟ್ರಾನ್ಸಾಕ್ಟ್ ಮಾಡ್ತೀರಿ. ಒಂದು ಎರಡನೇದು, ನೀವು ಡಿಜಿಟಲೈಸೇಷನ್ ಮಾಡದೆ ಏಕಾಏಕಿ ನೀವು ಡಿಜಿಟಲ್ ಗೆ ಬರಬೇಕು ಅಂತ ಹೇಳಿದ್ರೆ ಅದು ಸಾಧ್ಯವೇ? ಆಮೇಲೆ 80 ಕೋಟಿ ಜನರಿಗೆ ನೀವು ಕಾರ್ಡ್ ಕೊಡಬೇಕು. ಈಗಿರೋದು 20 ಕೋಟಿನೋ 25 ಕೋಟಿನೋ ಜನ. ನೀವು ಹೇಳಿದ್ರೆ SBI 30 ಲಕ್ಷ ಕೋಟಿ, ನಮ್ ಜನಸಂಖ್ಯೆ ಎಷ್ಟು, ಅಲ್ಲಿ ವಿತರಣೆ ಮಾಡಿರತಕ್ಕಂತ ಕಾರ್ಡ್ ಎಷ್ಟು ನೋಡಿ, ಒಂದಕ್ಕೂ ತಾಳಮೇಳ ಇಲ್ಲ. ಹೀಗಾದಾಗ ಏನಾಗುತ್ತೆ, ಶ್ರೀಸಾಮಾನ್ಯ ಇದರಲ್ಲಿ ನಲುಗೋಗ್ತಾನೆ. ನಮ್ಮ ಉದ್ದೇಶ ಏನು ಅಂದ್ರೆ, ನಾವು ಸರ್ಕಾರವನ್ನ ಟೀಕಿಸ್ತಾ ಇಲ್ಲ, ಸರ್ಕಾರ ಮಾಡಿರ್ತಕ್ಕಂಥ ಕ್ರಮವನ್ನ ಟೀಕಿಸ್ತಾ ಇದ್ದೇವೆ. ಅವರು ಎಲ್ಲ ಸಿದ್ಧತೆ ಮಾಡಿ ಆಮೇಲೆ ಈಗ 2,000 ರೂಪಾಯಿ ನೋಟ್ಗೆ ಬನ್ನಿ. ನೋಟ್ ಪ್ರಿಂಟ್ ಮಾಡೋದು ನಿಮ್ಗೆ ಗೊತ್ತಿತ್ತಲ್ವಾ? ಹೇಗಿದ್ರೆ ಅದನ್ನ ನೀವು ರಿಸರ್ವ್ ಬ್ಯಾಂಕ್ ಮೂಲಕ ಹೇಳಿಸಿದ್ದೀರಿ, ಇನ್ನು ಮುಂದಿನ ದಿನಗಳಲ್ಲಿ ನಾವು 2,000 ರೂಪಾಯಿ ಮುಖಬೆಲೆಯ ನೋಟ್ಗಳನ್ನ ಚಲಾವಣೆಗೆ ತರ್ತೇವೆ ಅಂತ ಹೇಳಿದ್ದೀರಿ. 5,000 ರೂಪಾಯಿನೂ ತರ್ತೀವಿ ಅಂತ ಹೇಳಿದ್ದೀರಿ. 50 ರೂಪಾಯಿ, 75 ರೂಪಾಯಿ, 105 ರೂಪಾಯಿ ನಾಣ್ಯನೂ ತರ್ತೀವಿ ಅಂತ ಹೇಳಿದ್ದೀರಿ. ಇದೆಲ್ಲ ನೀವು ಮೊದಲೇ ಅನೌನ್ಸ್ ಮಾಡಿದ್ರಿ. ಈಗ ಅದನ್ನ ಕಾಯಿನ್ ಡಿಸ್ಪೆನ್ಸೇಷನ್ ಮೆಷಿನ್ ಆಗಲಿ, ದ ನೋಟ್ ಡಿಸ್ಪೆನ್ಸೇಷನ್ ಮೆಷಿನ್ ಆಗಲಿ, ಎ ಟಿ ಎಂ ಅನ್ನ ಆಗತ್ಲಿಂದಲೇ ನೀವು ಸುಭದ್ರ ಮಾಡಿ, ಅಂದ್ರೆ ಆ ರೀತಿಯಾದ ಕನ್ವರ್ಷನ್ ಮಾಡಿ ಇಟ್ಕೊಂಡಿದ್ರೆ ಇವತ್ತು 2,000 ರೂಪಾಯಿ ನನಗಾಗ್ಲಿ ಯಾರಿಗಾದ್ರೂ ಆಗ್ಲಿ ಸುಲಭವಾಗಿ ಸಿಗ್ತಾ ಇತ್ತು. ಇವತ್ತೇನಾಗಿದೆ, ಎಲ್ಲಾ ಕೆಲಸ ಬಿಟ್ಟು ನಾವು ರಿಸರ್ವ್ ಬ್ಯಾಂಕ್ ಆ ಸೀಕ್ರೆಸಿ ಮೇಂಟೈನ್ ಮಾಡೋದು ಕೂಡ ಅವಕಾಶ ಇತ್ತು. ಆ ನೋಟ್ಗಳನ್ನ ಏನು ಬ್ಯಾಂಕ್ ತಲುಪಿಸಬೇಕು, 100 ರೂಪಾಯಿ ನೋಟ್ಗಳು ಇರಬಹುದು, ನೀವು ಹೇಳ ವ್ಯಕ್ತಿ 2,000 ರೂಪಾಯಿ ನೋಟ್ ಇರಬಹುದು, ಅದೆಲ್ಲ ಮೊದಲೇ ತಲುಪಿಸಿದ್ರೆ ಬ್ಯಾಂಕ್ಗಳಿಗೆ ಜನಸಾಮಾನ್ಯರು ಇಷ್ಟು ಪರದಾಡ್ತಾರೆ. ತಲುಪಿಸೋದಲ್ಲ, ಈಗ ಡಿಮಾನಿಟೈಸೇಷನ್ ಆಗುತ್ತೆ ಅಂತ ನೀವು ಹೇಳಿಲ್ಲ, ಆದ್ರೆ 2,000 ರೂಪಾಯಿ ಪ್ರಿಂಟ್ ಮಾಡ್ತೀವಿ ಅಂತ ಹೇಳಿದ್ರಿ. 2,000 ರೂಪಾಯಿ ಪ್ರಿಂಟ್, 100 ರೂಪಾಯಿ ನೋಟ್ಗಳಾದ್ರೂ ಕೂಡ ತಲುಪಿಸಬಹುದಾಯಿತು. ಅಲ್ಲ, 2,000 ರೂಪಾಯಿ ನೋಟ್ ಪ್ರಿಂಟ್ ಮಾಡ್ತೀವಿ ಅಂತ ಹೇಳಿದ್ಮೇಲೆ ನೀವು ಎ ಟಿ ಎಂಗಳನ್ನ ಸಿದ್ಧ ಮಾಡ್ಕೋಬಹುದಾಯ್ತಲ್ಲ. ಅವತ್ತಿಂದನೆ ಡಿಮಾನಿಟೈಸೇಷನ್ ಆದ ಮಾರನೇ ದಿವಸದಿಂದ ನೀವು ಅದಕ್ಕೆ ಮೆಷಿನ್ ಜೋಡಿಸ್ತಾ ಇದ್ದೀರಿ. ಇದರಿಂದ ಶ್ರೀಸಾಮಾನ್ಯನಿಗೆ ಎಷ್ಟು ಹೊಡೆತ ಬಿದ್ದಿದೆ ಅದನ್ನ ಏನಾದ್ರೂ ಲೆಕ್ಕ ಹಾಕಿದಿರಾ? ಎಷ್ಟು ಗಂಟೆಗಳ ಕಾಲ ಅವನು ಕ್ಯೂನಲ್ಲಿ ನಿಂತ್ಕೊಂಡು ತನ್ನ ಏನು ಪ್ರೊಡಕ್ಟಿವ್ ಹವರ್ಸ್ ಅನ್ನ ಹಾಳು ಮಾಡ್ಕೊಂಡಿದ್ದಾನೆ ಅನ್ನೋದನ್ನ ತಾವು ಗಮನಿಸಿದ್ದೀರಾ? ಅದನ್ನ ಗಮನಿಸಬೇಕು ಅಂತ ನಾನು ಹೇಳ್ತಾ ಇರೋದು. ಓಕೆ, ಅಂದ್ರೆ ಈಗ ಅಮೃತೇಶ್ ಅವರು, ಈಗ ಎಲ್ಲಾ ವಿಚಾರಗಳು ಕೂಡ ಇಲ್ಲಿ ನಾವು ಚರ್ಚೆ ಮಾಡ್ತಾ ಇದೀವಿ, ಆದ್ರೆ ಜನಸಾಮಾನ್ಯರಿಗೆ ಯಾಕೆ ಅಂತ ಒಂದು ಭ್ರಮೆ ಬಂದಿದೆ ನೀವು ಹೇಳೋ ಪ್ರಕಾರ? ಅಂದ್ರೆ ಮೋದಿ ಅವರು ಏನೋ ಒಳ್ಳೇದು ಮಾಡ್ತಾ ಇದ್ದಾರೆ, ನಾವು ಇದನ್ನೆಲ್ಲ ಕೂಡ ಸಹಿಸಿಕೊಳ್ತೀವಿ ಅಂತ. ಅಂದ್ರೆ ಎಲ್ಲೊಂದು ಕಡೆ ವಿರೋಧ ಪಕ್ಷಗಳು ಇದನ್ನ ಸರಿಯಾಗಿ ಜನರಿಗೆ ಮನವರಿಕೆ ಮಾಡಲು ವಿಫಲರಾಗಿದ್ದಾರೆ. ಎಲ್ಲೊಂದು ಕಡೆ ಆಕ್ರೋಶ ದಿವಸ ಆಚರಿಸ್ತಾ ಬಿಟ್ರೆ ಜನರಿಗೆ ಅದು ತಲುಪ್ತಾನೆ ಇಲ್ಲ. ಅಲ್ಲ, ಜನರಿಗೆ ತಲುಪ್ತಾ ಇಲ್ಲ ಅಂತ ಹೇಳಿದ್ರೆ ಜನರಿಗೆ ಯಾವುದ್ರ ಮುಖಾಂತರ ತಲುಪುತ್ತೆ? ಎಲ್ಲವೂ ಮೀಡಿಯಾ ಮುಖಾಂತರ, ಹೌದಾ? ಇವತ್ತು ಅಲ್ಲ, ಇವರು ಅದನ್ನ ಬಳಸ್ಕೊಂಡಷ್ಟು ಅಥವಾ ಅವ್ರು ಬಳಸ್ಕೊಳ್ತಾರೆ. ಈಗ ಅಂತ ಒಂದು ರೀತಿಯಲ್ಲಿ, ಈಗ ಮೊನ್ನೆ ಮೋದಿಯವರಾದರೂ ಗೆದ್ದಿದ್ದು ಯಾವ ಬೇಸ್ ಮೇಲೆ? ಎಲ್ಲಾ ಮೀಡಿಯಾ ಇದ್ರ ಮೇಲೆ, ಮೀಡಿಯಾ ಮೇನೆ ಅಂತಾರಲ್ಲ ಆ ತರದಲ್ಲಿ, ಯಾವ್ಯಾವ ಇದು ಬೇಕು ನಿಮ್ಮಲ್ಲಿ, ಫೇಸ್ಬುಕ್ ಏನೇನು ಇವೆಲ್ಲ ಇದೆಯಲ್ಲ, ಟ್ವಿಟರ್ ಅವೆಲ್ಲ ಹೊಸ ಹೊಸ ಗ್ಯಾಜೆಟ್ಸ್ಗಳನ್ನ ಎಲ್ಲನೂ ಉಪಯೋಗಿಸಿ ಒಂದು ರೀತಿಯಲ್ಲಿ ಒಂದು ನಿಮಗೆ ಇಲ್ಯೂಷನ್ ಕ್ರಿಯೇಟ್ ಮಾಡಿಸ್ಬಿಟ್ಟೆ. ನಾನು ಮುಂದೆ ಹೀಗೆ ನಿಮಗೆ ದೇವಲೋಕನೇ ತಂದು ಇಲ್ಲಿ ಇಡ್ತೀನಿ ಅಂತ. ಇಲ್ಲ, ಇದು ತಪ್ಪು ಅಂತ ಹೇಳಿದ್ನ ಪ್ರತಿಪಕ್ಷಗಳು ಸರಿಯಾಗಿ ತಗೊಳ್ಳಲಿಲ್ಲ. ಕರೆಕ್ಟ್. ಅದು ನಾನು ಸಿಂಪಲ್ ಆಗಿ ಹೇಳ್ತೀನಿ, ಇವತ್ತು ಆಕ್ರೋಶ ದಿನ ಅಂತ ಯಾಕೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಒಂದು ಯಾವುದೋ ಒಂದು ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಒಂದು ಫಂಕ್ಷನ್ ಕರಿತೀರಿ, ಒಂದು 10,000 ಜನ ಬರಬೇಕು, 10,000 ಜನಕ್ಕೆ ನೀವು ಅಡುಗೆ ಮಾಡ್ತೀರಿ, 100,000 ಜನ ಬರ್ತಾರೆ, ಊಟ ಸಾಕಾಗುತ್ತಾ? ಆಗೋದಿಲ್ಲ. ಅವಾಗ ಯಾರು ಅಲ್ಲಿ ಬಂದ ಜನ ಆಕ್ರೋಶ ವ್ಯಕ್ತಪಡಿಸ್ತಾರೆ. ದಿಸ್ ಈಸ್, ಅದಕ್ಕಾಗಿಯೇ ನಾವು ಇವತ್ತು ಆಕ್ರೋಶ ದಿನ ಅಂತ ಕರಿತೀವಿ ಹೊರತು ಇನ್ಯಾವುದಿಲ್ಲ. ಆಮೇಲೆ ಎಲ್ಲ ಲೆಫ್ಟ್ ಪಾರ್ಟಿಗಳು ಸೇರಿಕೊಂಡು ಇವತ್ತು ನಾವು ಇದು ಮಾಡ್ತಾ ಇದೀವಿ. ನಾವು ಇಬ್ರು ಹೇಳುವಾಗ ನಾನು ಇವತ್ತು ಹೇಳ್ತೀನಿ, ಕೊನೆಯ ಕಟ್ಟ ಕಡೆಯ ವ್ಯಕ್ತಿ ಇವತ್ತು 80% ಭಾಗದವರಿಗೆ ಈ ಎಂಥದ್ದು ನಿಮ್ಮ ಡೆಬಿಟ್ ಕಾರ್ಡ್ ಆಗಲಿ ಕ್ರೆಡಿಟ್ ಕಾರ್ಡ್ಗಳನ್ನಾಗಲಿ ಅದನ್ನ ಆಪರೇಟ್ ಮಾಡೋದು ಗೊತ್ತಿಲ್ಲ. ನಮ್ಮ ಮೊಬೈಲ್ಗಳನ್ನ ಆಪರೇಟ್ ಮಾಡೋದು ನಮಗೆ ಗೊತ್ತಿಲ್ಲ. ದೇಶದ 80% ಜನನ ಒಂದ್ ಸ್ವಲ್ಪ ದಿನ ತಡ್ಕೊಳ್ಳಿ, ಇನ್ನೊಂದು ವಾರ ತಡೀರಿ, ಇಟ್ ಇಸ್ ಅಟ್ಟರ್ ಫೇಲಿಯರ್ ಆಯ್ತೋ ಇಲ್ವೋ? ಫಸ್ಟ್ ಹೇಳಿದ್ರಿ ನೀವು 8ನೇ ತಾರೀಕಿನಿಂದ, ಅದೆಷ್ಟು 21ನೇ ತಾರೀಕು, 21, 28, 31 ಅಂದ್ರೆ ಈಗ ಡಿಸೆಂಬರ್ 31ವರೆಗೂ ನಾನು ನೋಡ್ತೀವಿ ಅಂತ ಹೇಳಿದ್ರೆ, ಅಂದ್ರೆ ನಾನ್ ಕೇಳ್ತಿರೋದು, ನೀವು ಮಾಡುವಾಗ ಪೂರ್ವ ತಯಾರಿ ಇಲ್ದನೆ ಮಾಡಿದ್ದೀರಿ. ಮೊದಲನೆಯದಾಗಿ ಕಟ್ಟ ಕಡೆಯ ವ್ಯಕ್ತಿನ ಮೊದಲು ಮನ್ ಕಿ ಬಾತ್ ಅಲ್ಲಿ ಅವರು ಮೊದಲು ಕ್ಷಮೆ ಕೇಳಲಿ, ಭಾರತದ ದೇಶದ ಜನರ ಕ್ಷಮೆ ಕೇಳಲಿ. ಇವ್ರು ಯಾರ್ಯಾರು ಏಜೆಂಟ್ಗಳನ್ನ ಬಿಟ್ಟು ಮನ್ ಕಿ ಬಾತ್ ಅಲ್ಲಿ ಅವ್ರು ಮಾತನಾಡಿದ್ರು, ಅವ್ರು ಏನ್ ಹೇಳಿದ್ರು,
ಇವತ್ತು ಸುಮಾರು 31,000 ಕೋಟಿ ರೂಪಾಯಿ ತೆರಿಗೆ ಹಣ ಬಂದಿದೆ. ಅಂದ್ರೆ ಈ ಮುನಿಸಿಪಾಲಿಟಿಗಳಿಗೆ ಜನ ಏನ್ ತೆರಿಗೆ ಕಟ್ತಾ ಇರಲಿಲ್ಲ, ಒಂದು ನೀರಿನ ತೆರಿಗೆ ಇರಬಹುದು, ವಿದ್ಯುತ್ ಬಿಲ್ ಇರಬಹುದು, ಇವೆಲ್ಲ ಕೂಡ ಕಟ್ತಾ ಇರಲಿಲ್ಲ ಸರಿಯಾಗಿ. ಅವೆಲ್ಲ ಕೂಡ ಸರಿಯಾಗಿ ಬರ್ತಾ ಇದೆ ಈಗ ಹಣ. ಲಾಭ ಹೇಳಬೇಕಾದ್ರೆ ನಾನು ಸಹ ಒಂದ್ ರೀತಿಯಲ್ಲಿ ಹೇಳ್ತೇನೆ, ಬಹಳ ಚೆನ್ನಾಗಿದೆ ಬಂದಿದ್ದು ಹೇಳಿದ್ರಲ್ಲ, ಎಷ್ಟು ಜನಕ್ಕೆ ತೊಂದರೆ ಆಗಿದೆ ಏನಾದ್ರೂ ಅಂಕಿಅಂಶ ಹೇಳಿದ್ರ. ನಮ್ಮಲ್ಲೂ ಸಾರಿಗೆ ಮಂತ್ರಿಗಳು ಇರ್ತಾರೆ, ಇವತ್ತು 200 ಹೊಸ ಬಸ್ ಹಾಕಿದ್ದೀನಿ ಅಂತ ಹೇಳ್ತಾರೆ ಪ್ರೆಸ್ ಮೀಟ್ ಅಲ್ಲಿ. ನೀವು ಅವ್ರನ್ನ ಈ ವರ್ಷ ಎಷ್ಟು ಕಂಡಮ್ ಮಾಡಿದ್ರಿ ಅಂತ ಕೇಳಕ್ ಆಗೋದಿಲ್ಲ. ಅದೇ ವರ್ಷ 450 ಬಸ್ ಕಂಡಮ್ ಆಗಿರ್ತದೆ. ಹೊಸ ಬಸ್ ಬಂದಿದ್ದು ಹೇಳಿದಿರಿ ನೀವು 200 ಬಸ್ ಬಂತು ಅಂತ, 450 ಬಸ್ ಕಂಡಮ್ ಆಗಿದೆ ಅಂತ ಯಾರು ಹೇಳಕ್ ಹೋಗಲಿಲ್ಲ. ಹಾಗೇನೆ ಇವರು ದುಡ್ಡು ಬಂದಿದ್ದು ಹೇಳಿದ್ರು, ಎಷ್ಟು ಜನಕ್ಕೆ ಜನಸಾಮಾನ್ಯನಿಗೆ ತೊಂದರೆ ಆಗಿದೆ. ಹೂ ಮಾರೋರು ಗೊತ್ತಿಲ್ಲ ಅಲ್ಲಿಗೆ ಇದ್ ಮಾಡ. ಇವ್ರು ಏನು ಎಕಾನಮಿ ಬಗ್ಗೆ ಹೇಳಿದ್ರಲ್ಲ ಬಹಳ ಚೆನ್ನಾಗಿದೆ. ಬೆಂಗಳೂರಿನಿಂದ ನೀವು ಬೆಳಗಾವಿವರೆಗೆ ಮೇನ್ ರೋಡ್ ಅಲ್ಲಿ ನೋಡಿ, ಟ್ರಕ್ಗಳೆಲ್ಲ ಹಾಗಾಗಿ ನಿಂತಿದೆ. ಯಾಕೆ ಟರ್ಮಿನಲ್ಸ್ ಗಳಲ್ಲಿ ಸುಮಾರು ದೊಡ್ಡ ದೊಡ್ಡ ಲಾಂಗ್ ಇವೆಲ್ಲ ವೆಹಿಕಲ್ ಬಂದಿದೆ. ಮ್ಯಾನ್ ಪವರ್ ವೇಸ್ಟ್ ಆಗಿದೆ, ಮ್ಯಾನ್ ಅವರ್ ವೇಸ್ಟ್ ಆಗಿದೆ. ಅವ್ರು ಏನೋ ಒಂದು ಹೇಳಿದ್ರು, ಪ್ರತಿಪಕ್ಷಗಳು ಒಂದು ದಿನ ಇಡೀ ಭಾರತ ಬಂದ್ ಕರೆ ಕೊಟ್ಟಾಗ ತಕ್ಷಣ ಎಕಾನಮಿಸ್ಟ್ಗಳು ಇವರೆಲ್ಲ ಸೇರಿ ಇಷ್ಟು ಕೋಟಿ ಲಾಸು ಈ ಒಂದು ದಿನ ಎಲ್ಲಾ ಫ್ಯಾಕ್ಟರಿ ನಿಂತಿದ್ದಕ್ಕೆ ಅಂದ್ರಲ್ಲ. ಇವತ್ತು 8ನೇ ತಾರೀಕಿನಿಂದ ಇವತ್ತಿನವರೆಗೆ ಎಷ್ಟು ಲಾಸ್ ಆಗಿದೆ ಅಂತ ಅವ್ರ ಅಂಕಿ ಅಂಶ ಹೇಳಿದ್ರಲ್ಲ. ಇದನ್ನ ಪುನಃ ನೀವು ಅಲ್ಲಿಗೆ ಬ್ಯಾಕ್ ಟು ಪೆವಿಲಿಯನ್ ಬರ್ಲಿಕ್ಕೆ ಇನ್ನು ಎಷ್ಟು ತಿಂಗಳು ನಾವು ಹೋರಾಟ ಮಾಡ್ಬೇಕು? ಅದ ಹೇಳಿದ್ರು ಅವರು, ಅಮೆರಿಕದ ಪ್ರಧಾನಿ ಇಬ್ರು ಸೇರ್ಕೊಂಡು ಪುನಃ ರೆಸಿಷನ್ ಇಂದ ಪುನಃ ಹಿಂದಕ್ಕೆ ಬರ್ಬೇಕಾರೆ ಅಂತ. ಇವತ್ತಿಷ್ಟು ಲಾಸ್ ಆಗಿದೆಯಲ್ಲ, ನೀವು ಎಣ್ಣೆ ಹಾಕೊಂಡು ಸ್ನಾನ ಮಾಡ್ತೀರಾ? ಇದು ತಪ್ಪಲ್ವಾ? ಆಮೇಲೆ ನೀವು, ನಾವೊಂದು ಆಕ್ರೋಶ ದಿನ ಅಂತ ಮಾಡ್ತಾ ಇದೀವಿ ನಮ್ಮ ಇದನ್ನ. ಅದು ಲೆಫ್ಟ್ ಪ್ರತಿಪಕ್ಷಗಳು ಇರೋದೊಂದು ಸಹಜ, ಅವರ ನಮ್ಮ ಆಕ್ರೋಶ ನಾವು ಹೇಳಲಿಕ್ಕೆ. ಅದಕ್ಕೆ ನೀವು ಕೌಂಟರ್ ಮಾಡೋದು ಯಾವ ತರದಲ್ಲಿ ಅಂತ ಹೇಳಿದ್ರೆ, ಕೆಲವೊಂದು ಮತೀಯ ಮೆರವಣಿಗೆಗಳಿಗೆ ಹೋಗ್ತದೆ, ಅದಕ್ಕೆ ಇನ್ನೊಂದು ಮೆರವಣಿಗೆ ಆ ಕಡೆಯಿಂದ ಬರೋದು. ರಾಜಕೀಯ ಕೆಸರು ಚಾಟ್ ಆಗ್ತದೆ, ದೇಶದ ಅಭಿವೃದ್ಧಿ. ನೀವು ಅಲ್ಲಿ ಎಣ್ಣೆ ಹಾಕೊಂಡು ಸ್ನಾನ ಮಾಡಿ ಬ್ಯಾಂಕ್ಗಳಲ್ಲಿ ಮತ್ತೆ ಅಂಚೆ ಕಚೇರಿಲಿ ಸ್ವೀಟ್ ಹಂಚುತ್ತಿರ್ಲಿಲ್ಲ, ಬನ್ನಿ ಕೆ ಆರ್ ಮಾರ್ಕೆಟ್ ಅಲ್ಲಿ ಸ್ವೀಟ್ ಹಂಚಕ್ ಬನ್ನಿ, ಅಲ್ಲಿ ಎಪಿಎಂಸಿ ಯಾರ್ಡ್ ಅಲ್ಲಿ ಬನ್ನಿ, ಗೊತ್ತಾಗುತ್ತೆ ನಿಮ್ಗೆ ನಿಜ ಪರಿಸ್ಥಿತಿ. ಅಲ್ಲಿ ಅಲ್ಲಿ ಬಡ ಅವನು ಮೂಟೆ ಹೊರ್ತಾನಲ್ಲ, ಅವ್ನು ನಿಮಗೆ ಕೊಡ್ತಾನೆ ನಿಜವಾದ ಸೀನ್. ಅದನ್ನ ನೀವು ಅರ್ಥ ಮಾಡ್ಕೊಳ್ಳೋದು ಬಿಟ್ಟು, ಅಲ್ಲೆಲ್ಲೋ ಐಫೈ ಅಲ್ಲಿ ಒಂದು 4 ಜನ ನಿಂತಿರ್ತಾರೆ, ಅವ್ರಿಗೊಂದು ಸ್ವೀಟ್ ಹಂಚಿಬಿಟ್ಟು ಎಣ್ಣೆ ಹಾಕೋತೀನಿಲ್ಲ. ಇವತ್ತು ಕಾರ್ತಿಕ್ ಸೋಮವಾರ ಬೇಕಾದ್ರೆ ದೀಪ ಹಚ್ಚಿ ಬೇಕಾದ್ರೆ ದೇವಸ್ಥಾನದಲ್ಲಿ. ಅಂದ್ರೆ ರಘು ಅವರೇ, ನೀವು ಅನೇಕ ಅಂಶಗಳು ಅಂಕಿಅಂಶಗಳನ್ನು ಕೂಡ ಕೊಟ್ಟರಾಗಲಿ, ಈಗ ಈ ನೋಟು ಅಮಾನ್ಯಗೊಳಿಸೋದ್ರ ಬಗ್ಗೆ ಹೇಳೋದಾದ್ರೆ, ಯಾವ್ಯಾವ ದೇಶಗಳಿಗೆ ಯಾವ್ಯಾವ ಟೈಮಲ್ಲಿ ಲಾಭ ಆಗಿದೆ? ಯಾಕಂದ್ರೆ ಹೇಳ್ತಾರೆ ತುಂಬಾ ದೊಡ್ಡ ಲಾಭ ಆಗುತ್ತೆ, ಕಾಳಧನಿಕರಿಗೆ ಇದು ಸಿಂಹ ಸ್ವಪ್ನ ಈ ನಿರ್ಧಾರ ಅಂತ ಹೇಳ್ತಾರೆ. ಬೇರೆ ದೇಶಗಳಿಗೆ ಯಾವ ಸಂದರ್ಭದಲ್ಲಿ ಲಾಭಗಳಾಗಿ? ಒಂದು ಮಾತು ಉತ್ತರ ಹೇಳೋಕಿಂತ ಮೊದಲು, ಭಾರತ್ ಬಂದ್ ಸಕ್ಸಸ್ ನವೆಂಬರ್ 8 ಸಕ್ಸಸ್, ಮೋದಿ ಅವರೇ ತಂದು ಮಾಡಿದ್ದು. ಇದು ಭಾರತ್ ಬಂದ್ ಆಗಿಲ್ಲ ಅನ್ನೋ ಸುಳ್ಳು, ನೀವು ಭಾರತ್ ಬಂದ್ ಆಗಿದೆ. ಡಿಮಾನಿಟೈಸೇಷನ್ ಯಾರ್ಯಾರು ಮಾಡಿದ್ರು, ನಾರ್ತ್ ಕೊರಿಯಾದವ್ ಮಾಡ್ದ, ಫೈನಾನ್ಸ್ ಅಡ್ವೈಸರ್ ತಲೆ ಎತ್ತದ, ಆಯ್ತಾ, ರಷ್ಯಾದಲ್ಲಿ ಮಾಡಿದ್ದು. ಇಟ್ ವಾಸ್ ಎ ಕೆಯಾಸ್ ಇನ್ ದ ಕಂಟ್ರಿ. ನಿಮ್ಗೆ ಪೋಸ್ಟ್ ಪೆರೆಸ್ಟ್ರಾಯ್ಕ್ ಅಂಡ್ ಗ್ಲಾಸ್ನಾಸ್ಟ್ ಬಂತಲ್ಲ, ಬಹಳ ಸಮಸ್ಯೆ ಆಯ್ತು ಅಲ್ಲಿ. ಮತ್ತೆ ನೀವು ಡಿಮಾನಿಟೈಸೇಷನ್ ಮಾಡೋಕೆ ಒಂದು ಮೆಥಡ್ ಇದೆ ರೀ, ಒಬ್ಬ ಆರ್ಡಿನರಿ ಗವರ್ನರ್ ಏನ್ ಮಾಡಬಹುದಾಯ್ತು ಗೊತ್ತಾ, ಇವೆರಡು ನೋಟ್ ಚೇಂಜ್ ಮಾಡ್ತಿದೀವಿ, 3-4 ತಿಂಗಳಲ್ಲಿ ಬದಲಾಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸಿದ್ಧತೆ ಇಟ್ಕೊಂಡು ಹೇಳಿದ್ರೆ ಹೋಗ್ತಾ ಇದ್ರು. ಯಾರು ಜಾಸ್ತಿ ಹಾಕ್ತಾರೋ ಅವ್ರಿಗೆ ಹಿಡ್ಕೊಳ್ಳಿ. ಈ ಡ್ರಾಮಾ ಯಾಕೆ? ಸಿಂಪಲ್, ಈ ಡ್ರಾಮಾ ಯಾಕೆ ಮಾಡ್ಬೇಕು ನಿಮ್ಗೆ? ನೀವು ಅಮೆರಿಕಾದ ಗ್ರೇಟ್ ಡಿಪ್ರೆಷನ್ ಇದೆಯಲ್ಲ 1929-30 ಕೇನ್ಸ್, ಅವಾಗ ಗ್ರೇಟ್ ಎಕಾನಮಿ ಮೈನಾರ್ ಕೇನ್ಸ್ ಏನ್ ಹೇಳ್ದ ಅಂದ್ರೆ, ಇಟ್ ವಾಸ್ ಪ್ರೈಮರಿಲಿ ಡ್ಯೂ ಟು ಮಾನಿಟರಿ ಕಾಂಟ್ರಾಕ್ಷನ್. ನೋಡಿ, ಒಂದು ಹೇಳ್ತಾರೆ ವ್ಯವಹಾರ ಸಾಯೋದು ಯಾಕೆ ಗೊತ್ತಾ, ವರ್ಷದ ಕೊನೆಗೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಪ್ರಾಫಿಟ್ ಬರುತ್ತೋ ಇಲ್ಲೋ ಅನ್ನೋದಕ್ಕಲ್ಲ, ಇವತ್ತು ಕೈಯಲ್ಲಿ ಕ್ಯಾಶ್ ಇದೆಯೋ ಇಲ್ಲೋ ಅಂತ ಹೇಳ್ತಾರೆ. ಬಿಸ್ನೆಸ್ ಡೈಸ್ ನಾಟ್ ಬಿಕಾಸ್ ಆಫ್ ನೋ ಪ್ರಾಫಿಟ್ ಬಟ್ ಬಿಕಾಸ್ ಆಫ್ ನೋ ಕ್ಯಾಶ್. ಲಿಕ್ವಿಡಿಟಿ, ನಿಮಗೆ ದೇಶದ 86% ಲಿಕ್ವಿಡಿಟಿನ ಬ್ಯಾಂಕ್ ಅಲ್ಲಿ ಹಾಕೊಂಡು ನೀವು ಹಾಕೊಂಡು 4% ಇಂಟ್ರೆಸ್ಟ್ ಕೊಡಬೇಕು. ಆ ದುಡ್ಡು ಎಲ್ಲಿರ್ಬೇಕು ಆಯ್ತು? ಮಾರ್ಕೆಟ್ ಅಲ್ಲಿ ಸರ್ಕ್ಯುಲೇಟ್ ಆಗ್ಬೇಕಾಗಿತ್ತು. ವ್ಯವಹಾರ, ನಮ್ ವ್ಯವಹಾರದ ದುಡ್ಡು ಅದು, ನಮ್ ವ್ಯವಹಾರದ ದುಡ್ಡನ್ನು ಬ್ಯಾಂಕ್ ಅಲ್ಲಿ ಇಟ್ಕೊಂಡಿದ್ದೀರಾ? 6 ಲಕ್ಷ ಏನ್ ಹೇಳಿ ಗೊತ್ತಾ, ಮೈಯಲ್ಲಿ ರಕ್ತ ಓಡಾಡ್ತಿರ್ತದೆ, ಕ್ಲಾಪ್ ಆದ್ರೆ ಸಮಸ್ಯೆ. ಸರ್ಕ್ಯುಲೇಷನ್ ಪಾರ್ಸಿ ಮನಿ ಇಸ್ ನೋ ಎಕಾನಮಿ ಅಂತ ಹೇಳೋದು, ಬೈಯೋ ಮನಿ ಇಸ್ ನೋ ಎಕಾನಮಿ ಅಂತ. ಸರ್ಕ್ಯುಲೇಟಿಂಗ್ ಮನಿ ಇಸ್ ನಾಟ್ ಎ ಇದು ಪ್ರಾಬ್ಲಮ್. ಇದ್ರ ಒಂದು ಇನ್ನೊಂದು, ನಿಮ್ಗೆ ನಿಮ್ಮ ರಕ್ತ ತೆಗೀರಿ ನಮ್ ದೇಹದಿಂದ. ನಾನು ಅನೇಕ ಬಾರಿ ಹೇಳಿದ್ದೀನಿ, ನಿಮ್ ದೇಹದಲ್ಲಿ 5 ರಕ್ತ ಇದೆಯಪ್ಪ, 4 ತೆಗೆದ್ಬಿಟ್ಟು ನಿಮ್ಗೆ 3 ತಿಂಗಳು 4 ಕೊಡ್ತೀನಿ ನಿಮ್ಗೆ ರಕ್ತನ ಅಂದ್ರೆ 5 ಅರ್ಧ ಲೀಟರ್ ಅಲ್ಲಿ ಓಡಾಡ್ಕೊಂಡಿರು ಅಂತ ಹೇಳಿದ್ರೆ ಎಲ್ಲಿ ಓಡಾಡೋಣ ನಾವು?
ಅಂತ ಪರಿಸ್ಥಿತಿ ಬಂದಿದೆ. ಇದೇ ಸಕ್ತ ಮನಿ ಔಟ್. ಆಮೇಲೆ ನಿಮಗೆ ಇನ್ನೊಂದೇನು ನೋಡಬೇಕು, ಸರಿ ಇಷ್ಟು ದುಡ್ಡು ತೆಗೆದ್ರಲ್ಲಪ್ಪ, ತೆಗೆದುಬಿಟ್ಟು ಅವ್ರು ಹೇಗೇನು ಹೇಳ್ತಾರೆ, ರೆಪೋ ರೇಟ್ ಬೀಳುತ್ತೆ, ಇಂಟ್ರೆಸ್ಟ್ ಕಮ್ಮಿ ಆಗುತ್ತೆ ಅಂತ. ಇಂಟ್ರೆಸ್ಟ್ ಕಮ್ಮಿ ಆದ್ರೆ ವ್ಯಾಪಾರ ಇಲ್ಲ ಅಂದ್ರೆ ಯಾರು ನಿಮ್ ಸಾಲ ತಗೊಳ್ತಾರೆ? ಸಾಲ ತಗೊಂಡ್ರೆ ಬಸ್ ಲಾಸ್ ಆಗುತ್ತೆ ನಿಮಗೆ. ಹೌದು, ಎಕ್ಸಾಕ್ಟ್. ವ್ಯಾಪಾರ ಇಲ್ಲ, ಪ್ರೊಡಕ್ಟಿವಿಟಿ ಇಲ್ಲ, ಬಿಸ್ನೆಸ್ ಇಲ್ಲ, ರನ್ ಆಗ್ತಿದ್ರೆ ಅವನು ಸಾಲ ತಗೊಂಡು ವಾಪಸ್ ಕಟ್ತಾರೆ. ನೀವೀಗ ಸಾಲ ಕಮ್ಮಿ ಮಾಡ್ತೀರಾ, ನೀವು ಇನ್ನು ಈಗ ಈಗ ಬ್ಯಾಂಕ್ ನಮ್ ಬ್ಯಾಂಕ್ನವರಿಗೆ ಫೈನಾನ್ಸಿಯಲ್ ವಿಷನ್ ಇಲ್ಲ. ಸತ್ಯ ಹೇಳ್ತೇನೆ, ಅವರಿಗೆ ರಿಸ್ಕ್ ಅಸೆಸ್ಮೆಂಟ್ ಎಬಿಲಿಟಿ ಇಲ್ಲ. ಹಾಗಾಗಿ ಅವರು ಆ ಪರಿಸ್ಥಿತಿಯಲ್ಲಿ ಇರೋದು, ಎನ್ ಪಿ ಎ ಜಾಸ್ತಿ ಆಗಿ ಕೂತಿರ್ತಕ್ಕಂಥದ್ದು. ಈಗ ಸಾಲ ಕೊಡ್ತಾರೆ, ಗ್ಯಾರಂಟಿ ಕೊಡ್ತಾರೆ ಸಾಲ, ಮತ್ತೆ ಬಿದ್ದೋಯ್ತು, ಬರೋ ವರ್ಷ ಮತ್ತೆ ಎಂಪಿ ಆಗುತ್ತೆ. ಯಾವಾಗ ಸಾಲ ಕೊಡಬೇಕು? ನಿಮಗೆ ಅವಶ್ಯಕತೆ ಇದ್ದು, ನಿಮ್ಮ ಬಿಸ್ನೆಸ್ ರಿಕ್ವೈರ್ಮೆಂಟ್ ಇದ್ದು, ನಿಮಗೆ ಡಿಮ್ಯಾಂಡ್ ಇದ್ದು, ಆಗ ನಾನು ನಿಮಗೆ ವರ್ಕಿಂಗ್ ಕ್ಯಾಪಿಟಲ್ ಕೊಟ್ರೆ ನಿಮಗೆ ಒಳ್ಳೇದಾಗುತ್ತೆ. ಅದು ಬಿಟ್ಟು ನನ್ನ ಹತ್ರ ದುಡ್ಡು ಜಾಸ್ತಿ ಇದೆ, ಸಾಲ ತಗೋ ಅಂದ್ರೆ ಇಲ್ಲ ಇಲ್ಲ, ಅವರು ಮಲ್ಯಾದವ್ರು ಕೊಟ್ಟಿದ್ದಾರೆ. ನಿಮಗೆ ನಿಮಗೆ ಇನ್ನೊಂದು ಹೇಳ್ತೇನೆ, ನಿಮಗೆ ನಾವು ಮಲ್ಯ ಬಗ್ಗೆ ನಾವು ಎಲ್ಲ ದೇಶ ಮಾತಾಡ್ತಿದ್ದೇವೆ. 4,000 ಜನ ಮಿಲಿನಿಯರ್ಸ್ ಈ ದೇಶ ಬಿಟ್ಟು ಹೋದ್ರು ಹೋದ ವರ್ಷ. 4,000 ಜನ ಮಿಲಿನಿಯರ್ಸ್. ಈಗ ನೀವು ಅಮೆರಿಕದಲ್ಲಿ ಗ್ರೀನ್ ಕಾರ್ಡ್ ಕೊಟ್ಟು ದುಡ್ಡು ಕೊಡ್ರೆ ಗ್ರೀನ್ ಕಾರ್ಡ್ ಕೊಡ್ತಾರೆ. ಫುಟ್ ಲೂಸ್ ಕ್ಯಾಪಿಟಲ್. ಈ ಒಂದು ನಿರ್ಧಾರದ ಮೋದಿ ಅವರ ನಿರ್ಧಾರದ ಲಾಭಕ್ಕಿಂತ ನಷ್ಟನೇ ಹೆಚ್ಚು. ಲಾಂಗ್ ಟರ್ಮ್ ಅಂಡ್ ಶಾರ್ಟ್ ಟರ್ಮ್ ಕೇಸ್ ಅಂಡ್ ಡಿಸಾರ್ಡರ್, ಲಾಂಗ್ ಟರ್ಮ್ ಪ್ರಾಬ್ಲಮ್. ಯಾಕಂದ್ರೆ ಅದು ನೀವು ಒಂದು ರನ್ನಿಂಗ್ ಬಿಸ್ನೆಸ್ ಅನ್ನ ಕೆಡುವುದು ಸುಲಭಾರಿ, ಕಟ್ಟೋದು ಕಷ್ಟ. ಕರೆಕ್ಟ್. ಥ್ಯಾಂಕ್ ಯು ವೆರಿ ಮಚ್ ರಘುವರಾಗನ, ಅಮೃತೇಶ್ವರ ಅಮರನಾಯ್ಡು, ಥ್ಯಾಂಕ್ ಯು ವೆರಿ ಮಚ್ ಚರ್ಚೆ ಮಾಡಿದ್ದಕ್ಕಾಗಿ. ಎಸ್ ವೀಕ್ಷಕರ, ಈಗ ಮೋದಿ ಅವರ ತೀರ್ಮಾನದ ಬಗ್ಗೆ ದೇಶವ್ಯಾಪಿ ಚರ್ಚೆಗಳಾಗ್ತಾ ಇದೆ. ಎಲ್ಲೊಂದು ಕಡೆ ಅವರನ್ನ ನಂಬಿರ್ತಕ್ಕಂತ ಜನ, ಅವರ ಅಭಿಮಾನಿ ವರ್ಗ ಇರಬಹುದು ಅಥವಾ ಅವರಿಗೆ ತಲುಪ್ತಾ ಇರೋ ಸುದ್ದಿ ಇರಬಹುದು, ಜನಗಳು ಎಲ್ಲೊಂದು ಕಡೆ ಎಲ್ಲೋ ದೇಶಕ್ಕೆ ಲಾಭ ಆಗ್ತಾ ಇದೆ ಅಂತ ಹೇಳ್ತಾರೆ. ಆದ್ರೆ ಅದರ ವಾಸ್ತವಿಕ ವಿಚಾರಗಳ ಬಗ್ಗೆ ಚರ್ಚೆ ಮಾಡಬೇಕು, ಅದರ ಬಗ್ಗೆ ಮಾಹಿತಿ ತಿಳ್ಕೋಬೇಕು. ಪ್ರತಿಪಕ್ಷಗಳು ಬಹಳ ಮುಖ್ಯವಾಗಿ ಸಂಸತ್ತಲ್ಲಿ ಇದರ ಬಗ್ಗೆ ಚರ್ಚೆ ಆಗಬೇಕು. ಕೇವಲ ಗದ್ದಲ ಕೋಲಾಹಲ ಮಾಡಿ ಎಲ್ಲೋ ದಿಕ್ಕು ತಪ್ಪಿಸೋದಲ್ಲ, ಪ್ರತಿಪಕ್ಷಗಳು ಕೂಡ ಚರ್ಚೆಗೆ ಸಿದ್ಧವಾಗಬೇಕು. ಸರ್ಕಾರ ಏನು ಉತ್ತರ ಕೊಡುತ್ತೆ, ಪ್ರಧಾನಿಯವರು ಏನು ಉತ್ತರ ಕೊಡ್ತಾರೆ, ಇವತ್ತು ಕಾದು ನೋಡಬೇಕಾಗಿದೆ. ಇದು ಇವತ್ತಿನ ವಿಶೇಷ ನಿಖರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾ ಟಿವಿ. ಎಷ್ಟು ಸುಂದರವಾಗಿದ್ದಾಳೆ, ಶಿ ಇಸ್ ಸೋ ಟ್ಯಾಲೆಂಟೆಡ್. ಕಾಫಿ ಕುಡಿಯೋಣವೆ, ನಾನು ಇನ್ನೊಂದಿಷ್ಟು ಪ್ರಾಕ್ಟೀಸ್ ಮಾಡಬೇಕು. ಮಮ್ಮಿ ಮಮ್ಮಿ, ಪ್ರಸ್ತುತವಿದೆ ಹೊಸ ಸಂತೂರ್. ಇದನ್ನು ಸಂತೂರ್ ಸ್ಕಿನ್ ಕೇರ್ ಸೆಂಟರ್ನಲ್ಲಿ ನಮ್ಮ ಎಕ್ಸ್ಪರ್ಟ್ಗಳು ಹಳದಿ ಮತ್ತು ಚಂದನದ ಅತ್ಯುತ್ತಮ ಗುಣಗಳನ್ನು ಸೇರಿಸಿ ತಯಾರಿಸುತ್ತಾರೆ. ಆದ್ದರಿಂದ ನೀವು ಪಡೆಯುವಿರಿ ತಾರುಣ್ಯಪೂರ್ಣ ಹೊಳಪಿನ ತ್ವಚೆಯನ್ನು ಯಾವಾಗ್ಲೂ. ಮಮ್ಮಿನು ರಾಕ್ ಸ್ಟಾರು. ಆಪತ್ಕಾಲದಲ್ಲಿ ಚಿನ್ನ ಅಡ ಇಟ್ಟು ಕಷ್ಟ ನೀಗ್ಬೋದು, ಆದ್ರೆ ಅಡ ಇಟ್ಟು ಚಿನ್ನ ಬಿಡಿಸ್ಕೊಳಕಾಗದಿದ್ರೆ ಚಿಂತಿಸ್ಬೇಡಿ. ನಿಮ್ ಸಹಾಯಕ್ಕಾಗಿಯೇ ಅಟ್ಕಾ ಗೋಲ್ಡ್ ಕಂಪನಿ ಜನ್ಮ ತಾಳಿದೆ. ನೀವ್ ಅಡ ಇಟ್ಟ ಬಂಗಾರನ ಬಿಡಿಸಿ ಇವತ್ತಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂತಾರೆ. ಅಟ್ಕಾ ಗೋಲ್ಡ್ ಕಂಪನಿ, ನಿಮ್ಮ ಆಪತ್ಕಾಲದ ಬಂದು. ಬದುಕಿನ ಬಣ್ಣ ಹಾಗೆ ಸಾವಿರ ನೋಟ್ಗಳ ಅಮಾನ್ಯ ವಿರುದ್ಧ ಇವತ್ತು ದೇಶಾದ್ಯಂತ ಆಕ್ರೋಶ ದಿವಸ್ ವ್ಯಕ್ತವಾಗುತ್ತಿದೆ. ಆದರೆ ಇದಕ್ಕೆ ಸರಳವಾದಂತಹ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದ್ದು ಬಹುತೇಕವಾಗಿ ಈ ಒಂದು ಆಕ್ರೋಶ ದಿವಸ್ ಟುಸ್ ಆಗಿದೆ. ಈ ಹೊತ್ತಿನ ವಿಶೇಷ ಆಕ್ರೋಶ ದಿವಸ್ ಕಾರ್ಯಕ್ರಮ ಆರಂಭಕ್ಕೂ ಮುನ್ನ ಈ ಹೊತ್ತಿನ ಹೆಡ್ಲೈನ್ಸ್. ರಾಜ್ಯಕ್ಕೆ ತಟ್ಟದ ಆಕ್ರೋಶ ದಿವಸ್ ಬಿಸಿ, ಬೆಂಗಳೂರಿನಲ್ಲಿ ಜನಜೀವನ ಯಥಾಸ್ಥಿತಿ, ಬಸ್ ಆಟೋ ಮೆಟ್ರೋ ಸಂಚಾರ ಮಾಮೂಲಿ. ಕೇಂದ್ರದ ವಿರುದ್ಧ ಪ್ರತಿಪಕ್ಷಗಳ ಪ್ರತಿಭಟನೆ, ದೆಹಲಿಯಲ್ಲಿ ಎಎಪಿಯಿಂದ ಧರಣಿ, ಆಕ್ರೋಶ ದಿವಸ್ಗೆ ಅನಂತಕುಮಾರ್ ವ್ಯಂಗ್ಯ. ಕಾಂಗ್ರೆಸ್ ಆಕ್ರೋಶಕ್ಕೆ ಬಿಜೆಪಿ ಪ್ರತ್ಯುತ್ತರ, ರಾಜ್ಯದ ಹಲವೆಡೆ ಸಂಭ್ರಮಾಚರಣೆ, ಬೆಂಗಳೂರಿನಲ್ಲಿ ವಿಜಯೋತ್ಸವ ಆಚರಣೆ.
ಬ್ಯಾಂಕ್ ವಾಹನದೊಂದಿಗೆ ಹಣ ಲೂಟಿ ಪ್ರಕರಣ. ಬೆಂಗಳೂರಿನ ಬಾಣಸವಾಡಿ ನಿವಾಸದಲ್ಲಿ ಡೊಮಿನಿಕ್ ಪತ್ನಿ ಬಂಧನ. ಮನೆಯಲ್ಲಿದ್ದ 79 ಲಕ್ಷ ರೂಪಾಯಿ ವಶ. ಪಂಜಾಬ್ ಜೈಲಿನಿಂದ ಪರಾರಿಯಾಗಿದ್ದ ಉಗ್ರ ಮಿಂಟೋ ಬಂಧನ. ಪಂಜಾಬ್ ದೆಹಲಿ ಪೊಲೀಸರ ಕಾರ್ಯಾಚರಣೆ. ಉಳಿದವರಿಗೆ 4 ರಾಜ್ಯಗಳಲ್ಲಿ ಹುಡುಕಾಟ. ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಪಕ್ಷಗಳು ಪ್ರತಿಭಟನೆಯನ್ನು ನಡೆಸಲು ಸಜ್ಜಾಗಿದೆ. ಸಂಸತ್ತಿನ 9ನೇ ದಿನವೂ ಕೂಡ ಇದೇ ವಿಚಾರವಾಗಿ ಇವತ್ತು ಕೂಡ ಸದನದಲ್ಲಿ ಕಲಾಪ ಮುಂದುವರಿಯಲಿದೆ. ದೆಹಲಿ, ಚೆನ್ನೈ, ಕೋಲ್ಕತ್ತಾದಲ್ಲೂ ಕೂಡ ಪ್ರತಿಭಟನೆಯನ್ನು ನಡೆಸಲು ಮುಂದಾಗಲಾಗಿದೆ. And the friendly people of Cuba in this hour of grief. The house may now stand in silence for a short while at the mark of peace for the departed soul. After question hour, 2 minutes everybody. आप इसको समाप्त करने वाले हो क्या तो अलाउ करती हूँ. आर यू गोइंग टू फिनिश इट? नो, आफ्टर क्वेश्चन नंबर. अच्छा, क्वेश्चन नंबर 16.